ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಇಲ್ಲಿವರೆಗೂ ನೀವು ನೋಡ್ತಿರೋದೆಲ್ಲ ನಿಜಾನೇ. 1000 ರೂಪಾಯಿಗೆ ಮರ್ಡರ್, 500 ರೂಪಾಯಿ ಕಿಡ್ನಾಪ್, 100 ರೂಪಾಯಿಗೋಸ್ಕರ ಕಳ್ತನ ಮಾಡೋ ಮನುಷ್ಯರು ಮಾರ್ಕೆಟಲ್ಲಿ ಫ್ರೀಲಾನ್ಸರ್ಸ್ ಹಾಗೆ ಫ್ರೀಯಾಗಿ ಸಿಗೋ ಜಾಗ. ಡೆಲ್ಲಿಗೆ 42 ಕಿಲೋಮೀಟರ್ ದೂರದಲ್ಲಿ 133 ಸ್ಕ್ವೇರ್ ಕಿಲೋಮೀಟರ್ ವಿಸ್ತರಣದಲ್ಲಿರೋ ಗಜಿಯಾಬಾದ್ ಡೆಲ್ಲಿ ನಂತರ ದೇಶದಲ್ಲೇ ಅತ್ಯಂತ ಕ್ರೈಮ್ ರೇಟ್ ಇರೋ ಪ್ರಾಂತ್ಯ. ಇಲ್ಲಿ ಇದನ್ನೆಲ್ಲ ಮಾಡ್ತಿರೋದು ಕ್ರಿಮಿನಲ್ಸ್ ಅಂದ್ಕೊಂಡಿದ್ರೆ ತಪ್ಪು. ಮಾಖನ್ ಸಿಂಗ್ ಮಾಕನ್, 3 ಅಕ್ಷರದ ಮೃಗ, ಮನುಷ್ಯರ ಮಧ್ಯೆ ಓಡಾಡೋ ರಾಕ್ಷಸ. ಯಾರಾದರೂ ಕ್ರೈಮ್ ರೇಟ್ನ ಕಡಿಮೆ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ಗೆ ಸೇರ್ಕೋತಾರೆ. ಇವನು ಕ್ರೈಮ್ ಮಾಡೋದಕ್ಕೇನೆ ಪೊಲೀಸ್ ಕೆಲಸಕ್ಕೆ ಸೇರಿದ. ನಿನ್ನೆ ತನಕ ಮರ್ಡರ್ಗಳು, ರೇಪ್ಗಳು, ಕಿಡ್ನಾಪ್ಗಳು ನಿಮಗೋಸ್ಕರ ಮಾಡಿದ್ದೀರಾ. ಇವತ್ತಿಂದ ನನಗೋಸ್ಕರ ಮಾಡಬೇಕು. ಎಷ್ಟು ಮಾಡಿದ್ರೆ ಅಷ್ಟು ಗ್ರೋತು. ಏನ್ ನೋಡ್ತಿದ್ಯೋ? ಐ ಆಮ್ ನಾಟ್ ಎ ಕಾಪ್. ಕ್ರಿಮಿನಲ್ ಹೂ ಮೈ, ಲೀಗಲ್ ಗುಂಡಾ ಹೂ ಮೈ. ಮಾಕನ್ ಸಿಂಗ್ ತಮ್ಮ ತ್ರಿಲೋಕ್ ಸಿಂಗ್ ಅಣ್ಣನಿಗೆ ಪ್ರಾಣ. ಇವನಿಗೆ ಆಫ್ಟರ್ ಆಲ್ ಪ್ರಾಣ. ಹ್ಯಾಪಿ ಬರ್ಡೇ ಅಣ್ಣ. ದಿಸ್ ಇಸ್ ಮೈ ಬರ್ಡೇ ಗಿಫ್ಟ್ ಟು ಮೈ ಬ್ರದರ್. ಹ್ಯಾಪಿ ಬರ್ಡೇ ಅಣ್ಣ. ಶಬಾಷ್ ಅಣ್ಣ. ದೇಖಿ ಆರ್ಟಿಕಲ್, ಹೊಸದಾಗಿ ಗಜಿಯಾಬಾದ್ಗೆ ಕ್ರೈಮ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರು ಬರ್ತಾ ಇದ್ದಾರೆ ಅಂತ ಅಣ್ಣ. ಆನೆದೋ ಸಾಲೆಗೋ ಸಾಲೆಗೋ ಸಾಲೆಗೋ. ಅಣ್ಣಯ್ಯ ಅಣ್ಣಯ್ಯ ನಮ್ ರೈಸ್ ಮಿಲ್ ಮುಚ್ಚಿಬಿಟ್ರಣ್ಣ. ಏನೋ ನಿನ್ನ ಅವಸರಲೇ. ಹಾಯ್ ಎಲ್ರದು ಬಿಟ್ಟು ನಮ್ಮೊಬ್ರು ರೈಸ್ ಮಿಲ್ ಮಾತ್ರ ಮುಚ್ಚಿದಾರಣ್ಣ. ಯಾಕಂತ ಅಷ್ಟು ಅವಸರ ಅವ್ರಿಗೆ? ರೈಸ್ ಮಿಲ್ ಲೋನ್ ಕ್ಲಿಯರ್ ಆಗಿಲ್ವಂತೆ, ನೋಟಿಸ್ಗೂ ತಲೆ ಕೆಡ್ಸ್ಕೊಂಡಿಲ್ವಂತೆ. ತಗೊಳಲ್ಲ ಕಣ, ತಗೊಳಲ್ಲ. ಕಡಿಯಂ ಬ್ರದರ್ಸ್ ಅಂತ ಹೆಸರಿಟ್ಕೊಂಡಿರೋದು ಹೆದರ್ಕೊಂಡು ಬದುಕೋದಕ್ಕೇನಾ? ಕಟ್ತೀವಿ, ಬುದ್ಧಿ ತಿಳಿದಾಗ ಕ್ಲಿಯರಿಂಗ್ ಮಾಡ್ಕತೀವಿ. ಮಲ್ಯ ಅಂತ ಮಹಾನುಭಾವನೆ ಅಮೆರಿಕಕ್ಕೆ ಹೋಗಿ ಸ್ವೆಟರ್ ಹಾಕೊಂಡು ಪಾರ್ಕಲ್ಲಿ ಓಡಾಡ್ತಿದ್ರೆ ಏನ್ ಕಿತ್ಕೊಂಡ್ರು? ಕಡ್ಲೆಕಾಯಿ ತೋಟದಲ್ಲಿ ಕಳೆನ? ಅದೆಲ್ಲ ಬಿಡು, ಈ ಬ್ಯಾಂಕ್ನವ್ರಿಗೆ ಇಷ್ಟು ಧೈರ್ಯ ಎಲ್ಲಿಂದೋ ಬಂತು? ಅದು ಬ್ಯಾಂಕ್ ಅವ್ರ ಧೈರ್ಯ ಅಲ್ಲಣ್ಣ, ಅಸಿಸ್ಟೆಂಟ್ ಬ್ಯಾಂಕ್ ಮ್ಯಾನೇಜರ್ ಕಾರ್ತಿಕ್ ಕೊಟ್ಟಿರೋ ಧೈರ್ಯ. ಇಲ್ಲೇ ಬಾಡಿಯಲ್ಲಿ ವಿಟಮಿನ್ B12 ಕಮ್ಮಿ ಆದ್ರೆ ಮೊಟ್ಟೆ ಮಾಂಸ ತಿನ್ಬಹುದು, ಆದ್ರೆ ಊರಲ್ಲಿ ಗೌರವ ಕಮ್ಮಿ ಆಗೋದ್ರೆ ಏನ್ ತಿನ್ಬೇಕು? ಹುಲ್ಲ. ಬೆಳ್ಳಿ ತಟ್ಟೆಯಲ್ಲಿ ಬಿಸಿ ಬಿಸಿ ಅನ್ನ ಹಾಕೊಂಡು ಉಪ್ಪಿನಕಾಯಿ ಮೇಲೆ ಬೆಣ್ಣೆ ಹಾಕೊಂಡು ಕೆಂಪು ಕಲಿಸ್ಬಿಟ್ಟು 3 ಮುದ್ದೆ ನುಂಗಿ ಮಿಲ್ ಕಡೆ ಬರೋಷ್ಟರಲ್ಲಿ ಮಿಲ್ ಗೇಟ್ ಓಪನ್ ಆಗಿರ್ಬೇಕು. ಅವನಿಗೆ ಹೋಗೋ ಕೇಳ್ತಿರೋ ಹೋಗಿ ಹಾಕ್ಸ್ತಿರೋ ನಿಮಗ್ ಬಿಟ್ಟಿದ್ದು. ಸ್ವಲ್ಪ ಖಾರ ಕಡಿಮೆ ಮಾಡಿ ಅಣ್ಣ, ಬೆಳಗ್ಗೆನೆ ಉರಿಯುತ್ತೆ. ಏನು ಅದು? ನಮ್ ಭರತ್ ಫೋನ್ ಮಾಡಿದ್ದ, ಕಾರ್ಡ್ ಅಥವಾ ಕ್ಯಾಶ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಕಾರ್ಡು ಕ್ಯಾಶ್ ಏನು? ಆ ಬ್ಯಾಂಕ್ ಅವ್ರು ನಮ್ಮ ಮೇಲೆ ತಿರುಗಿ ಬಿದ್ದಿದ್ದಾರಂತೆ. RMP ಡಾಕ್ಟರ್ ಹೊಲಿಗೆ ಹಾಕ್ತಿದ್ರೆ ದರನು ಸಲ್ತಿಲ್ವಂತೆ ಅಣ್ಣ. ಮೋಡ್ ಆಫ್ ಪೇಮೆಂಟ್ ಏನಂತ ಕೇಳ್ತಿದ್ದಾರೆ. ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ಸಾಯಿ ಅಂತ ಹೇಳೋ ಅವನಿಗೆ. ಲೇ ಗಾಡಿ ತೆಗಿರೋ, ಇವತ್ತು ಅವನ ಅಕೌಂಟ್ ಸೆಟಲ್ ಮಾಡ್ಬಿಡೋಣ. ನಮಸ್ಕಾರ ಯಜಮಾನ್ರೆ. ಏ ಸೀತಾರಾಮ್, ಆ ಅಸಿಸ್ಟೆಂಟ್ ಮ್ಯಾನೇಜರ್ ಕಾರ್ತಿಕ್ ಎಲ್ಲಿ? ಸಾಯಂಕಾಲ 5 ಗಂಟೆ ಆಯ್ತು ಅಂತಂದ್ರೆ ಕೋಟಿ ರೂಪಾಯಿ ಕೊಟ್ಟರು ಬ್ಯಾಂಕ್ ಅಲ್ಲಿ ಇರಲ್ಲ ಸರ್. ಮತ್ತೆ ಎಲ್ಲಿರ್ತಾನ? ಅಸಿಸ್ಟೆಂಟ್ ಮ್ಯಾನೇಜರ್ ಕಾರ್ತಿಕ್ ಎಲ್ಲೋ? ಕಣ್ಗಳನ್ನೇನಾದ್ರೂ ಮನೇಲಿ ಬಿಟ್ಟು ಬಂದಿದ್ದೀರಣ್ಣ? 185 ಸೆಂಟಿಮೀಟರ್ ಹೈಟು, 160 ಪೌಂಡು ವೆಯ್ಟು, ಬಾಹುಬಲಿಗೆ ಫ್ರೆಂಡ್ ಅನ್ಸೋ ಕಟೌಟು ಕಾಣಿಸ್ತಾ ಇಲ್ವಣ್ಣ? ನಿಧಾನವಾಗಿ ಸ್ವಲ್ಪ ಆ ಕಡೆ ನೋಡಿ. ಲೇ ಕಾರ್ತಿ, ನನ್ನ ಯಾರಾದ್ರೂ ಕರಿಬೇಕು ಅಂದ್ರೆ ಒಂದು ನಮ್ಮ ಮನೆಯವ್ರು ಕರಿಬೇಕು, ಇಲ್ಲ ಪಕ್ಕದಲ್ಲಿರೋ ಫ್ರೆಂಡ್ಸ್ ಕರಿಬೇಕು. ಯಾವನಂದ್ರೆ ಅವನ್ ಕರೆದ್ರೆ ಅವನ್ ಕತೆ ಮುಗೀತು ಅಂತಾನೆ. ಏನ್ ಕೊಬ್ಬ ಬದುಕೋ ಆಸೆ ಇಲ್ವಾ? ಇವತ್ತು ಹೋದ್ರೆ ನಾಳೆಗೆ 2 ದಿನ. ಇವತ್ತಿನ ಫ್ಲಾಶ್ ನ್ಯೂಸ್, ನಾಳೆಗೆ ಹೊಸ ನ್ಯೂಸ್. ಮ್ಯಾಟರ್ ಏನು? ಲೋನ್ ಬಗ್ಗೆ ಆಗಿದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಬ್ಯಾಂಕ್ಗೆ ಬನ್ನಿ, ಮಾತಾಡೋಣ. ಅದೇ ಪರ್ಸನಲ್ ಆದ್ರೆ ಹೀಗೆ ಮುಂದೆ ಬನ್ನಿ. ಇವನು ಕಡ್ಲೆಕಾಯಿ ಬೀಜ ಜಾಸ್ತಿ ತಿಂತಾನ ಅನ್ಸುತ್ತೆ. ಬಾಡಿಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಾದಂಗಿದೆ. ಅದೇನದು? ಟ್ರೈಗ್ಲೈಸರೈಡ್ಸ್. ಮೊನ್ನೆ ಟೆಸ್ಟ್ ಮಾಡಿಸಿದ್ರೆ 300 ಅಂತ ಬಂತು. ಡಾಕ್ಟ್ರ್ ಏನೋ ಸ್ಟ್ರೆಸ್ ಕೂಡ ಕಾರಣ, ಸ್ವಲ್ಪ ಕಮ್ಮಿ ಮಾಡ್ಕೊ ಅಂತಂದ್ರು. ನೀವು ದೊಡ್ಡ ಸೂಪರ್ ಸ್ಟಾರ್ಗಳ ಥರ ನಿಂತ್ರೆ ಹೇಗೆ ಕಮ್ಮಿ ಆಗುತ್ತ? ಹೋಗಿ ಅವನ ಕೈಯೋ ಕಾಲೋ ಮುರಿದಾಕ್ರಿ ಹೇಳ್ತೀನಿ. ಈ ಲೇಜಲ್ಲಿ ವೀಲ್ ಚೇರ್ ಮೇಲೆ ಓಡಾಡ್ತಿದ್ರೆ ಸ್ಟೈಲ್ ಆಗಿ ಸೆಲ್ಫಿಗಳು ತಕ್ಕಬಹುದು. ಹೋಗ್ರೆ ಕಂಟಿನ್ಯೂ. ಒಂದು ಸಲ ಕೋರ್ಟ್ ಒಳಗೆ ಕಾಲಿಟ್ ಮೇಲೆ ನಿಮ್ ಫೋಕಸ್ ಇರಬೇಕಾಗಿರೋದು ಕೋರ್ಟಲ್ಲಿರೋ ಗೆರೆ ಮೇಲೆ. ಈ ಬ್ಯಾಚ್ ಮುಗಿಯೋದ್ರೊಳಗೆ ಮ್ಯಾಚ್ ಆಗಿರ್ಬೇಕು. ಬಿದ್ದಿದ್ರೆ ನೋಡ್ತಿದ್ರಲ್ರ ಹೋಗ್ರೆ. ಬಿಡಬೇಡ್ರಿ, ಬಿಡದಿ ಕ್ರಾಸ್ ಹತ್ರ ಅವನ ಅಯ್ಯನ್ ಅರ್ಧ ಎಕರೆ ದಾಳಿಂಬೆ ತೋಟ ಐತೆ, ಬರೆದು ಕೊಟ್ಬಿಡ್ತೀನಿ ಅವನ್ನ ಹೂತಿಟ್ಬಿಡ್ರು. ಡಾಕ್ಟರ್ಗಳು ಕಾರ್ಬ್ಸ್ ತಿನ್ನೋದಂತ ಬಡ್ಕೊಂಡ್ರು, ಮೂಟೆ ಮೂಟೆ ಕಡಲೆಕಾಯಿ ಬೀಜ ತಿಂದು ಈಗ ತಿಕ್ಕದ ಮೇಲೆ ಒದಿಸ್ಕೊಂಡ್ ಬಂದವ್ರೆ. ಹಲೋ ಕಾಡಿಯಂ ಸಾಹೇಬ್ರ, ನಾನು ಹುಟ್ಟು ಬೆಳೆದ ಈ ಊರಿನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇನ್ನೊಂದು ಸರಿ ಲೋನ್ ಕಟ್ಟದೆ ಏನಾದ್ರೂ ನನ್ನ ಮುಂದೆ ಕಾಣಿಸಿದ್ರೆ ಇನ್ಯಾರಿಗೂ ಕಾಣಿಸ್ದೇ ಇರೋ ಹಾಗೆ ಮಾಡ್ತೀನಿ. ನಿನಗೆ ಒಂದು ವಾರ ಟೈಮ್, ಲೋನ್ ಕಟ್ಟಿಲ್ಲ ಅಂದ್ರೆ ಮಿಲ್ ಆಕ್ಷನ್. ನೋಡಿದ್ಯಾ ಶೈಲು, ನೋ ಮ್ಯಾಟರ್ ವಾಟ್ ದಿಸ್ ವರ್ಲ್ಡ್ ರೆಸ್ಪೆಕ್ಟ್ಸ್ ಓನ್ಲಿ ವಿನ್ನರ್ಸ್. ಆಡ್ತಿದ್ದಷ್ಟೊತ್ತು ಎಲ್ಲರೂ ಒಂದೇ ಆಗಿದ್ರೆ, ಗೆಲ್ತಿದ್ದ ಹಾಗೆ ನೋಡು ನೀನು ಎಲ್ಲಿದ್ಯಾ ಅಂತ. ಈಗೆಲ್ಲರೂ ನಿನ್ನನ್ನು ಹೀಗೆ ನೋಡಬೇಕು, ನಾಳೆ ನಿಮ್ಮೆಲ್ಲರನ್ನೂ ನಮ್ಮ ಊರು ಹಾಗೆ ನೋಡಬೇಕು. ತಿರುಗು ಭೂಮಿಯ ಸುತ್ತ ತಿರುಗಿ ಬೆಳಗುತ್ತಾನೆ ನಮ್ಮ ಸೂರ್ಯ, ಮಧುಮಾಸ ರಾತ್ರಿ ಹುಣ್ಣಿಮೆ ಬೆಳಕಿಡುವ ಚಂದಮಾಮ ನೀನ, ತಳುಕು ಬಳುಕುತ್ತ ಹಸಿರಿಗೆ ಜೀವವಿಡುವ ಕಾವೇರಿ ನೀನವ್ವ. ನೀನೊಮ್ಮೆ ಕರೆದ ಪ್ರಪಂಚವೇ ಕೈಯಲ್ಲಿಡು, ಹೆಜ್ಜೆಯನ್ನು ಮುಂದಿಡು, ಭೂಮಿಗೆ ನಿನ್ನ ಕಾಲ ಗುರುತು ಅನ್ನು ಒತ್ತಿಡು, ನಿನ್ನ ಹೆಸರ ಕೂಗುತ್ತಾ ಬಾನಲ್ಲಿ ತೇಲಿ ಹಾರುತಿಹುದು ಬಾವುಟ. ಗೆಲುವೆ ಬಲವೇ ಛಲವೇ ಕಬಡ್ಡಿ 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 ಸಿಟಿ ಹಿಡಿದು ಬಗ್ಗು ಬಡೆವ ತೋಳು ಬಲವ ನಿನ್ನ ಕಾಯೋ ಅಸ್ತ್ರ. ಚಲೋ ಮನೆಯ ಬೆಳಗು ಕೈಗಳೇನೆ ಬದುಕು ನಡೆಸುವಂತ ಸಿದ್ಧ ಮಂತ್ರ, ಇದ್ದ ಹಾಗೆ ಬಿದ್ದು ಹೋಗೋ ಮರಾನ, ಆಗಬೇಡ ಮರೆಯಬೇಡ ಗುರಿನ, ಲೋಕ ನಿನ್ನ ಸುತ್ತ ಗಿರಗಿರ. ಕಬಡ್ಡಿ 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 ಸಿಟಿ ಅಕ್ಕ ಧೂಳು ಬರ್ತಿದೆ, ಕಣ್ಮುಚ್ಕೋ. ಬಂದ್ಬಿಟ್ರ ಅಕ್ಕ ತಮ್ಮ ಅಮ್ಮ. ಬಾ. ಹಾಯ್ ಶೈಲು, ನಮಸ್ತೆ. ತಗೋ ಇದು ನಿನ್ಗೆ. ಅಮ್ಮ ಸ್ವಲ್ಪ ಪಲ್ಯ. ಕಬಡ್ಡಿ ಕಬಡ್ಡಿ ಬಿಡದೆ ನುಡಿದು ಉಸಿರು ಹಿಡಿದು ಆಡೋ ಆಟ, ಕಬಡ್ಡಿ ಕಬಡ್ಡಿ ನಡುವೆ ನಿಲ್ಲದೆ ನುಡಿದ ಮಾತು ಉಳಿಸುವ ಆಟ. ಯಾರ ಹಿಡಿಯಲಿ ಭೂಮಿ ಬಿರಿಯಲಿ ಬಿಡದಿರು 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 ಬಿಡದಿರು, ಸದಾ ಧೈರ್ಯ ಒಂದ್ರೆ ಬೆನ್ನ ಅಂಟಿ ಅಂಟು ರೋಗ ತಿಳಿದುಕೋನಿ ನಾಗ. ಪದ ಪದವು ನೀನು ಹೊಗಳ ಸ್ಥಿತಿಯ ತಲುಪಿ ಮೆರೆಯಬೇಕು ನೀನು ಬೇಗ. ನಂಬಬೇಕು ನೀನೊಮ್ಮೆ ನೀಗ ಗೆಲುವ ನಿನ್ನ ಕಣ್ಣ ಮುಂದೆ ಅವಾಗ. ಜಗದ ನಿನ್ನ ಸುತ್ತ ಗಿರಗಿರ ಕಬಡ್ಡಿ 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 ಸಿಟಿ ಬಡಿತಾ 7 PM ಕೃತಿ. ಇವತ್ತು ನಮ್ಮ ಸಿಟಿ ಚಾನೆಲ್ ನಲ್ಲಿ ಮುಖ್ಯಾಂಶಗಳು: ಕಬಡ್ಡಿ ಮ್ಯಾಚ್ ಅಲ್ಲಿ ಎದುರಾಳಿ ತಂಡದ ನುಚ್ಚುಗುಜ್ಜು ಮಾಡಿದ ಹಳ್ಳಿಯ ಕನ್ಯಮಣಿಗಳು, ಸ್ಟೇಟ್ ಲೆವೆಲ್ ಗೆ ಸೆಲೆಕ್ಟ್ ಆಗಿರೋ ಆತ್ರೇಪುರಂನ ಹುಡುಗಿಯರ ಟೀಮ್, ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಬರೋ ನ್ಯಾಷನಲ್ ಕಬಡ್ಡಿ ಸ್ಪರ್ಧೆಯಲ್ಲಿ ಎಷ್ಟೇ ಕಷ್ಟ ಆದ್ರೂ ನಮ್ಮೂರಿನ ಹುಡುಗಿರನ್ನ ಚಾಂಪಿಯನ್ಸ್ ಅಂತ ಮಾಡಿ ಮಾಡ್ತೀನಿ ಅಂತಿರೋ ಕೋಚ್ ಕಾರ್ತಿಕ್. ಇವಳು ಸಪೋರ್ಟ್ ಗೆ ಬ್ಯಾಂಡ್ ಮೇಳದ ಬ್ಯಾಚ್ ಒಂದು. ಆ ಹುಡುಗಿ ನನ್ ಕಣ್ಮುಂದೆ ಈ ಮನೇಲಿ ಓಡಾಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನೀನ್ ಕೊಡೋ ಫಿಲ್ಟರ್ ಕಾಫಿ ಎಷ್ಟು ಚೆನ್ನಾಗಿರುತ್ತೆ. ಇಷ್ಟ ದಿನ ಮಾಡಿರೋ ನಿಮ್ ಪ್ರಾಣಾಯಾಮ ವರ್ಕೌಟ್ ಆಗಿದೆ, ನಾರ್ಮಲ್ ಆಗೇ ಇದೆ. ಇನ್ ಈ ಡಬ್ಬನ್ ಸೈಡ್ ಗಿಡಬಹುದು. ಅಪ್ಪ ಗುಡ್ ಮಾರ್ನಿಂಗ್. ಅಪ್ಪ ಗುಡ್ ಮಾರ್ನಿಂಗ್. ಅಮ್ಮ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಚಿಕ್ಕಮ್ಮ ಅವರೇ. ಗುಡ್ ಮಾರ್ನಿಂಗ್ ದೊಡ್ಡವ್ರೆ. ಎಷ್ಟು ಒಳ್ಳೆ ಸಂಸ್ಕಾರನ ಕಲಿಸಿದಿರಿ ನಿಮ್ಮ ಮಗಳಿಗೆ. ಎಕ್ಸಾಮ್ ಮೇಲೆ ತಮ್ಮ ಮನೆ ಸಂಬಂಧ ತಂದಿದ್ದಾರೆ. ನಂದು ಏನು ಎಲ್ಲ ಎಲ್ಲ ನಿನ್ನಿಷ್ಟನೇ ಅಂತ ಹೇಳ್ಬಿಟ್ಟಿದ್ದೀನಿ. ಒಂದ್ ಸಲ ಈ ಪಿಕ್ ನೋಡಿ ಲೈಕ್ ಹೊಡೆದೆ ಅನ್ಕೋ ಅಪ್ಪ. ಆದ್ರೂ ನೀವೇನಾದ್ರೂ ಇಷ್ಟಪಟ್ರೆ ತಲೆ ಹೀಗೆ ಆಡ್ಸೋದ್ ಬಿಟ್ಟು ಹೀಗೆ ಯಾವತ್ತಾದ್ರೂ ಆಡ್ಸಿದಿನ ಅಪ್ಪ? ನಿಜವಾಗ್ಲೂ ಇಂತ ಹುಡುಗಿ ಹುಟ್ಟಿರೋದು ಅದೃಷ್ಟ. ಇಲ್ಲ ರೀ, ನಮ್ ಊರಿನ ಅದೃಷ್ಟ. ಅಣಯ್ಯ, ನಾವು ಬ್ಯಾಂಕ್ ಲೋನ್ ಕಟ್ಟಿಲ್ವಲ್ಲ, ಅದಕ್ಕೆ ಆ ಕಾರ್ತಿಕ್ಕು ನಮ್ಗೆ ನೋಟಿಸ್ ಕಳ್ಸಿದಾನೆ. ಅವ್ನ್ ಕಬಡ್ಡಿ ಅಲ್ದೆ ಈ ಗೇಮ್ ಕೂಡ ಆಡ್ತಾ ಇದ್ದಾನ. ಇವತ್ತ ಅವನ್ ವಿಷಯನ ನಾನ್ ನೋಡ್ಕೋತಿಲ್ಲಮ್ಮ. ಹೆಣ್ಮಗಳು ನಿನಗೆ ಅಪ್ಪ. ನೀವು ಇಲ್ಲಿನ ಹೆತ್ತಿದ್ದೀರಾ ಹುಲಿನ? ನನ್ ಸೊಸೆ ಮನೆಗ್ ಬರೋದಕ್ಕೂ ಮೊದ್ಲು ಈ ಹಳೆ ಸಾಮಾನ್ ಮಾರಿ ಹೊಸ ಸಾಮಾನ್ ತಗೋಬೇಕು. ಅಯ್ಯೋ, ಇದೇನ್ ಸಡ್ಗರ ಅಮ್ಮ. ಅದೇನೋ ನಿಮ್ ಮನೆಗ್ ಈಗ್ಲೇ ಸೊಸೆ ಬರ್ತಿರೋ ಹಾಗೆ. ಯಾರಮ್ಮ ನೀನು? ನಮ್ಮನೆಗೆ ಬಂದು ಬಾಗ್ಲ ಹಾಕ್ದೆ? ನಮ್ಮನೆಗೆ ಬಂದಿದ್ದೀನಿ ಅತ್ತೆ. ಅತ್ತೆ? ಅಯ್ಯಯ್ಯೋ, ಎದ್ದೇಳಮ್ಮ. ಸಿಟಿ ಚಾನೆಲ್ ಸೀರೆ ಉಟ್ಕೊಂಡು ನಮ್ಮನೆಗೆ ಬಂದಿರೋ ತರ ಖುಷಿ ಆಗ್ತಿದೆ. ಏನ್ ತಗೋತೀಯಾ? ನಿಮ್ ಸಹಾಯ ಬೇಕಿದೆ ಅತ್ತೆ. ನಾನೇನ್ ಮಾಡಕ್ಕಾಗತ್ತಮ್ಮ? ನಿಮ್ ಕೈಯಲ್ಲೇ ಆಗುತ್ತೆ ಅತ್ತೆ. ಹೆಣ್ಣೋಡಕ್ ಬರ್ತಾ ಇದಾರೆ. ಅಯ್ಯೋ, ಭಯ ಪಡ್ಬೇಡಿ, ಅದನ್ನ ಹಾಳ್ ಮಾಡ್ಬೇಕು. ಕಾರ್ತಿಕ್ಗೆ ಹೇಳೋಣ. ಕಾರ್ತಿಕ್ಗೆ ಹೇಳಿದ್ರೆ ಆಲ್ ದ ಬೆಸ್ಟ್ ಹೇಳ್ತಾನೆ. ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ. ನಾನೇನ್ ಮಾಡಕ್ಕಾಗತ್ತಮ್ಮ? ನನ್ಗೋಸ್ಕರ ಅಷ್ಟೂ ಮಾಡಲ್ವಾ ಅತ್ತೆ? ಪ್ಲೀಸ್. ಸಿಂಗಲ್ ಆಗಿ ನಾನೇನು ಮಾಡಕ್ಕಾಗಲ್ಲ. ನನ್ನ ಸ್ತ್ರೀ ಗ್ಯಾಂಗ್ ಜೊತೆಗಿದ್ರೆ ನಾನೇನಾದ್ರೂ ಮಾಡ್ಬೋದು. ಹಲೋ, ನಾನು ರಾಮಯ್ಯ ಮೇಷ್ಟ್ರು ಮಾತಾಡ್ತಿರೋದು. ಅರ್ಜೆಂಟಾಗಿ ಸ್ಕೂಲ್ ಹತ್ರ ಬರ್ತೀಯಪ್ಪ? ಬರ್ತೀನಿ ಸರ್. ಕ್ಲಾಸ್ ರೂಮ್ಗಳು, ಈ ಗ್ರೌಂಡು ಇನ್ಮೇಲೆ ಬರೀ ನೆನಪಾಗಿ ಉಳಿಯುತ್ತಷ್ಟೆ. ರಾಮಕೃಷ್ಣ ಮೆಮೋರಿಯಲ್ ಸ್ಕೂಲ್ ಇನ್ಮೇಲೆ ನಮಗೆ ಮೆಮೊರಿ ಮಾತ್ರನಪ್ಪ. ಅಂದ್ರೆ ಇನ್ನೇನು ಮಾಡೋಕ್ಕಾಗಲ್ವಾ ಸರ್? ಈಗಾಗಲೇ ನಾವು ತುಂಬ ಸಲ ತಡೆದಿದ್ದೀವಿ, ಆದರೆ ಸ್ಟ್ರೆಂತ್ ಕಡಿಮೆ ಆಯಿತು, ಫ್ಯಾಕಲ್ಟಿ ಕಡಿಮೆ ಆಗಿದ್ದಾರೆ. ಇನ್ಮೇಲೆ ಇದನ್ನು ಗೌರ್ಮೆಂಟ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಿದ್ದಾರೆ. ಈ ವರ್ಷದ ಪರೀಕ್ಷೆ ಮುಗಿದ ಮೇಲೆ ಮುಚ್ಚತೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಏನು ಸರ್? ವಿದ್ಯೆ ನುಂಗುತ್ತೆ ಅಂದರೆ ಇದೇ ಕಾರ್ತಿ. ಕಾರ್ಪೊರೇಟ್ ಬಂದು ಇದನ್ನು ಸರ್ವನಾಶ ಮಾಡ್ತಿದೆ. ಇದುವರೆಗೂ ನಮ್ಮ ಒಂದೇ ರಾಜ್ಯದಲ್ಲಿ 7,000ಕ್ಕಿಂತ ಅಧಿಕ ಶಾಲೆಗಳಿಗೆ ಬೀಗ ಬಿದ್ದಿದೆ. ಈಗ ಅದರ ಜೊತೆ ಇದು ಸೇರಿಕೊಳ್ಳುತ್ತೆ. ಸೇರಕ್ಕೆ ಬಿಡಲ್ಲ ಸರ್. ಹೌದು ಸರ್, ನೀವು ಇಲ್ಲೇ ಓದಿದ್ದು, ಮಾಸ್ಟರ್ ಕೂಡ ಇಲ್ಲೇ ಓದಿದ್ದು, ನಾವು ಇಲ್ಲೇ ಓದಿದ್ದು, ನಮ್ಮ ಮಕ್ಕಳು ಕೂಡ ಇಲ್ಲೇ ಓದಬೇಕು ಸರ್, ಓದ್ತಾರೆ. ಇದು ಇವ್ರ ಮಾತು ಮಾತ್ರ ಅಲ್ಲ ಸರ್, ಊರಲ್ಲಿ ಶಾಲೆಗೆ ಹೋಗೋದಕ್ಕೆ ರೆಡಿ ಆಗ್ತಿರೋ ಪ್ರತಿಯೊಬ್ಬ ಮಗುವಿನ ಮಾತು. ಅದಕ್ಕೆ ಸರ್ 3 ವರ್ಷಗಳಿಂದ ಇವ್ರಿಗೆ ಟ್ರೈನಿಂಗ್ ಕೊಡ್ತಾ ಒಂದು ಟೀಮ್ ಆಗಿ ತಯಾರಿ ಮಾಡಿದ್ದೀನಿ. ಇನ್ನೇನು ನ್ಯಾಷನಲ್ ಕಬಡ್ಡಿ ಇದೆ, ಅದರಲ್ಲಿ ಗೆದ್ರೆ ದೇಶ ಪೂರ್ತಿ ತಿರುಗಿ ನೋಡುತ್ತೆ. ಅವಾಗ ನಮ್ಮ ಕಷ್ಟದ ಬಗ್ಗೆ ಹೇಳಿದ್ರೆ ಹೊರಟಾದ DON ಸರ್, ದೇಶ ಪೂರ್ತಿ ನಮ್ಮ ಬಗ್ಗೆ ಯೋಚನೆ ಮಾಡುತ್ತೆ. ಒಳ್ಳೇದಾಗ್ಲಿ ಅಂತ ಬೇಡ್ಕೋತೀನಿ. ರಾಖಿ ಹಬ್ಬ ಅಲ್ವಾ, ಅವನಿಗಿಷ್ಟ ಅಂತ ಹಾಲ್ ಪಾಯಸ ಮಾಡ್ತಿದ್ದೀನಿ. ತಿನ್ನೋದೇ ಇಲ್ಲ. ನೀನಾದ್ರೂ ಒಂದ್ ಮಾತು ಹೇಳ್ಬಾರ್ದಾ? ಸ್ಪೋರ್ಟ್ಸ್ ಕೋಟಾದಲ್ಲಿ ಒಳ್ಳೆ ಕೆಲಸ ಸಿಕ್ಕಿದೆ. ಸಿಟಿ ಚಾನೆಲ್ ಅಲ್ಲಿ ಒಂದು ಹುಡುಗಿನೂ ನೋಡಿದೀನಿ. ಆರಾಮಾಗಿ ಆ ಹುಡುಗಿನ ಮದ್ವೆ ಮಾಡ್ಕೊಂಡ್ರೆ ಅಕ್ಕ ದೂರ ಇದ್ದಾಳೆ ಅನ್ನೋನು ಸ್ವಲ್ಪ ಆದ್ರೂ ಕಡಿಮೆ ಆಗತ್ತಲ್ಲ. ನೀನ್ ಮಾತಾಡ್ಕೊಡ್ತೀನಿ, ತಗೊಳ್ಳೋ. ಅಕ್ಕ ಮಾತಾಡ್ಬೇಕಂತೆ. ಏನೋ ಕಾರ್ತಿಕ್, ಹಬ್ಬದ ದಿನಾನು ಹೇಗಿದ್ಯಲ್ಲ. ನೀನ್ ಬಂದ್ರನೇ ಅಲ್ವಾ ಅಕ್ಕ ಹಬ್ಬ. ನಾನ್ ಹೇಳದ್ನಲ್ಲ ಕಾರ್ತಿಕ್, ನಿಮ್ ಬಾವನ್ಗೆ ಆಫೀಸಲ್ಲಿ ತುಂಬಾ ಮೀಟಿಂಗ್ಸ್ ಗಳಿರೋದ್ರಿಂದ ನಾನು ಬರೋದಕ್ಕಾಗಲ್ಲ ಅಂತ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾನು ಹುಟ್ಟಿದಾಗ್ಲಿಂದ ನೀನ್ ರಾಖಿ ಕಟ್ಟದೆ ಇರೋದು ಇದೇ ಫಸ್ಟ್ ಟೈಮ್ ಅಕ್ಕ. ನಾನು ರಾಜ್ಮೆಂಟ್ ಹಾಸ್ಟೆಲಲ್ಲಿ PU ಓದ್ಬೇಕಾದ್ರೆ ರಾಖಿ ಹಬ್ಬದ ದಿನ ಜೋರ್ ಮಳೆ, ಬಸ್ ಕೂಡ ಸರಿಯಾಗಿರಲಿಲ್ಲ. ನೀನು ಹೇಗೆ ಬಂದ್ಯೋ ಗೊತ್ತಿಲ್ಲ, ಆದರೆ ಬೆಳಗ್ಗೆನೆ ರಾಖಿ ಕಟ್ಟೋದು ಬಂದಿದ್ದೆ. ಮತ್ತೆ ಇಂಥ ಹಬ್ಬ ಬರಬಾರ್ದು ಅಕ್ಕ. ಇಡ್ತೀನಿ. ಈ ಟೈಮಲ್ಲಿ ಯಾರಮ್ಮ? ರೇಣು ತಗೊಂಡು ಒಳಗಡೆ ಇಡು. ಹಾ ಸರಿ ಅಣ್ಣ. ಈ ಟೈಮಲ್ಲಿ ಏನ್ರಮ್ಮ? ಅಕ್ಕನ್ಗೆ ಬರಕ್ ಆಗ್ಲಿಲ್ಲ ಅಲ್ವೇನೋ, ಅದಕ್ಕೆ ತಂಗಿರನ್ನ ಕಳ್ಸಿದಾಳೆ. ನೀವ್ ಒಳಗ್ ನಡೀರಿ. ನೀವು ಕೋಟೆಲ್ ಮಾತ್ರ ನಮ್ ಕೋಚ್ ಸರ್, ಹೊರಗಡೆ ನಮ್ ಗಂಡನೇ. ಇಷ್ಟು ಸಂತೋಷ ಕೊಟ್ಟು ನಿಮ್ಗೆ ನಾನು ಏನೂ ಕೊಡಕ್ಕಾಗಲ್ಲಮ್ಮ. ನಮ್ಗೆ ಸ್ಕೂಲ್ ಬೇಕು ಅಣ್ಣ. ಒಂದ್ ನಿಮಿಷ ಬಂದೇ ಇರಮ್ಮ. ಅಕ್ಕ ಅಂದ್ರೆ ಇಷ್ಟೊಂದು ಇಷ್ಟನಾ? ಅವಳಿಗೂ ಕೂಡ ಇವನಂದ್ರೆ ಅಷ್ಟೇ ಇಷ್ಟ. ಆ ಫೋಟೋನಲ್ಲಿ ನೋಡಿ ಕಬಡ್ಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ಅವ್ರ ಅಪ್ಪನ್ನ ನೋಡಿ ಅವಳು, ಅವಳನ್ನ ನೋಡಿ ಇವನು ಕಬಡ್ಡಿ ಕಲ್ತ್ಕೊಂಡ. ಊರಲ್ಲಿ ಎಲ್ರೂ ಯಾಕೆ ಹುಡುಗಿರಿಗೆ ಕೋಚಿಂಗ್ ಕೊಡ್ತಿದ್ದಾನೆ ಅಂತ ಅನ್ಕೊಂಡಿದ್ದಾರೆ. ನಿಮ್ಮಲ್ಲೇ ತನ್ನ ಅಕ್ಕನ್ನ ನೋಡ್ತಿದ್ದಾನೆ ಅನ್ನೋ ವಿಷಯ ಎಷ್ಟು ಜನರಿಗೆ ಗೊತ್ತು? ಶೈಲು, ನ್ಯಾಷನಲ್ಗೆ ಸೆಲೆಕ್ಟ್ ಆಗ್ತಿದ್ದಾಗೆ ನಿಮ್ಗೆಲ್ಲ ಕೊಡೋಣ ಅಂತ ಈ ಪ್ಯಾಡ್ಸ್ ತಂದಿದ್ದೆ, ಆದ್ರೆ ಅದಕ್ಕಿಂತ ಮುಂಚೆನೆ ಕೊಡ್ತಿದ್ದೀನಿ, ತಗೊಳ್ಳಿ. ಥ್ಯಾಂಕ್ಸ್ ಅಣ್ಣ. ನಡೀರಿ, ಮನೆಯವ್ರಿಗೂ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಅಣ್ಣ, ನಾವು ಹೋಗ್ತೀವಿ. 10 ಗಂಟೆ ಆಯ್ತಮ್ಮ, ಮೊದಲೇ ಕಾಲ ಸರಿ ಇಲ್ಲ. ಪರವಾಗಿಲ್ಲ ಅಣ್ಣ, ನಮ್ಮೂರಲ್ಲಿ ನಮ್ಗೇನ್ ಭಯ. ಸರಿ, ನನ್ನ ಜೊತೆ ಫೋನಲ್ಲಿ ಮಾತಾಡ್ತಾ ಹೋಗಿ. ಓಕೆ ಅಣ್ಣ. ಫೋನ್ ನಂಬರ್ ಬೇಡವಾ? ನೆಟ್ವರ್ಕ್ ಸರಿ ಇಲ್ಲ ಅಂತ ಏರ್ಟೆಲ್ಗೆ ಬದಲಾಗಿದ್ದೀನಿ ಅಲ್ವಾ? ಗೊತ್ತು, ನಂಬರ್ ಹೇಳಾ? ಹೇಳು. 798104653 2. ಈ ನಂಬರ್ ನಿಮ್ಗೆ ಗೊತ್ತಾಯ್ತು ಹೀಗೆ? ಓಕೆ, ಬಾಯ್, ಗುಡ್ ನೈಟ್. ಇಲ್ಲಿ ಕೇಳೋ ಪ್ರಸಾದ, ಇಷ್ಟ ದಿನ ಕಾಯಿ ಹಣ್ಣಾಗೋದು ಅಂದ್ರೆ ಏನೋ ಅನ್ಕೊಂಡಿದ್ದೆ ಕಣ. ಇವ್ರು ನೋಡ್ತಿದ್ರೆ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗ್ತದೆ ಕಣ. ಹಂಗೆ ನಿಕ್ಕರ್ ಹಾಕೊಂಡು ದಿನಾ ಗ್ರೌಂಡಿಗೆ ಹೋಗ್ತಾ ಇದ್ರೆ ಹಾರ್ಟ್ ವಿಲ ವಿಲ ಅಂತ ಒದ್ದಾಡುತ್ತಾ ಇದೆ ಕಣ್ರು. ಏನಮ್ಮ ಏನೋ ಸೌಂಡು? ಏನು ಇಲ್ಲ ಅಣ್ಣ, ನನ್ಗೆ ಈ ಮುದ್ದಾದ ಹುಡುಗಿನ ನೋಡ್ತಿದ್ರೆ ನನ್ನ ಹಳೆ ಕತೆ ಎಲ್ಲ ನೆನಪಿಗೆ ಬರ್ತಿದೆ ಕಣ್ರು. ಇಲ್ಲೇ ಸರ್ಕೊಳ್ಳಲೆ, ಇವಳು ನೋಡು ಮೈಸೂರಲ್ಲಿ ಮಾಡೋ ಮೈಸೂರು ಪಾಕ್ ತರ ಹೆಂಗಿದ್ದಾಳೆ. ನೀನ್ ಏನೇ ಹೇಳೋ, ಕಾರ್ತಿಕ್ ಅಂತೂ ತುಂಬಾ ಅದೃಷ್ಟವಂತ ಕಣ. ಯಾರಾದ್ರೂ ರಾತ್ರಿ ಟ್ಯೂಷನ್ ಹೇಳ್ಕೊಡ್ತಾರೆ, ಇವನು ಕಬಡ್ಡಿ ಕೋಚಿಂಗ್ ಬೇರೆ ಮಾಡ್ತಾವನೆ. ಸರ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ. ಅಯ್ಯಪ್ಪ, ಇವಳು ವಾಯ್ಸ್ ಸೂಪರ್ ಆಗಿದೆ ಕಣ. ಏನಾಯ್ತು ಫಾತಿಮಾಗೆ? ಏನು ಇಲ್ಲ ಅಣ್ಣ, ಇವಳ ಜೊತೆ ಕಬಡ್ಡಿ ಆಡ್ಲೇಬೇಕು ಕಣ. ನಾನು ಹೋಗ್ತೀನಿ ಕೋರ್ಟಿಗೆ. ಕಬಡ್ಡಿ 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 ಕಬಡ್ಡಿ. ಅಣ್ಣ, ನೋ ಪ್ರಾಬ್ಲಮ್, ಏನೂ ಆಗಿಲ್ಲ. ಓಕೆ ಮಾ, ಹುಷಾರು. ನೀವು ಹೋಗಿದ್ರೆ 2 ನಿಮಿಷದಲ್ಲಿ ಹೊಡೆದಾಗ್ತಿರಲ್ಲಣ್ಣ. ನಾನು ಹೋದ್ರೆ ಇವಾಗ ಮಾತ್ರ ಹೊಡೆಯೋದಕ್ಕಾಗತ್ತೆ, ಆದರೆ ಅವ್ರು ಯಾವಾಗ ಬೇಕಾದರೂ ಹೊಡಿಬೋದು. ಹೆಣ್ಮಕ್ಳು ಹೊರಗಡೆ ಹೋಗ್ಬೇಕಾದ್ರೆ ಬೇಕಾಗಿರೋದು ಗಂಡು ಮಕ್ಕಳ ಸಪೋರ್ಟ್ ಅಲ್ಲ, ಧೈರ್ಯ ಅನ್ನೋ ಸಪೋರ್ಟ್. ಮಹಾಲಕ್ಷ್ಮಿಗೆ ಸೀರೆ ಉಡ್ಸಿದ್ರೆ ಹೇಗ್ ಕಾಣಿಸತ್ತೋ ಹಾ ಕಾಣಿಸ್ತಿದ್ದಾಳೆ. ನಮಗ್ ವರದಕ್ಷಿಣೆ ಕೂಡ ಬೇಡ. ಇಲ್ಲಿ ನೋಡಿ, ಈ 50 kg ಬಂಗಾರನ ಕೊಟ್ರೆ ಕರ್ಕೊಂಡು ಹೊರಟೋಗ್ತೀವಿ. ಸಮಯ ಮೀರ್ತಿದೆ, ತಾಂಬೂಲ ಬದಲಾಯಿಸೋಣ. ಬದಲಾಯಿಸ್ಕೊಳ್ಳೋಣ ಪುರೋಹಿತ್ರೆ, ಇಷ್ಟು ಒಳ್ಳೆ ಸಂಬಂಧ ನನ್ನ ಮಗಳಿಗೆ ಸೆಟ್ ಆಗಿದೆ. ಈ ತರ ಆದ್ರೆ ಬಿಪಿ ಶುಗರೇ ಅಲ್ಲ, ಥೈರಾಯ್ಡ್, ಲಿಪಿಡ್ ಪ್ರೊಫೈಲ್ ಕೂಡ ಲಿಮಿಟ್ ಅಲ್ಲಿ ಬಂದ್ಬಿಡ್ತವೆ. ನಾವು ಪ್ರಶಾಂತವಾಗಿ ಜೀವನ ಮಾಡ್ಬೋದು. ಯಾಕೆ ಬಂದ್ರೆ? ಅವ್ರು ಯಾಕೆ ಬಂದಿದ್ದಾರೆ? ನೋಡಕ್ ಬಂದಿದ್ದಾರೆ. ನಾವು ಹಾಳು ಮಾಡಕ್ ಬಂದಿದ್ದೀವಿ. ಏನ್ ತಲೆಗೆಲ್ಲ ಕಟ್ಟಿದ್ಯಾ? ನೀವ್ ಬಂದು ನಮ್ಮನೆ ಸಂಬಂಧ ಹಾಳು ಮಾಡೋದೇನೋ? ಚಿಲ್ ಬ್ರೋ, ಇಲ್ಲಿವರೆಗೂ ಹುಡುಗಿ ನೋಡೋ ಶಾಸ್ತ್ರನ ಲವರ್ ಹಾಳು ಮಾಡೋದ್ ನೋಡಿದಿರಾ, ಅವ್ನ್ ಫ್ರೆಂಡ್ ಹಾಳು ಮಾಡೋದ್ ನೋಡಿದಿರಾ, ಆದ್ರೆ ಫಾರ್ ದ ಫಸ್ಟ್ ಟೈಮ್ ಒಬ್ಬ ಅತ್ತೆ ಹಾಳು ಮಾಡೋದನ್ನ ನೋಡ್ತಿದ್ದೀರಾ. ಏನ್ರೋ ನೋಡ್ತಿದ್ದೀರಾ? ಇವ್ರು ಕುತ್ಕೆ ಹಿಡ್ಕೊಂಡು ಆಚೆ ತಳ್ಳ್ರಿ. ಡೋಂಟ್ ಟೇಕ್ ಸ್ಟ್ರೆಸ್ ಬ್ರೋ. ಕೈಗೆ ಬಳೆ ಹಾಕೊಂಡ್ ಬಂದಿದೀವಿ, ಕಾಲ್ಗೆ ಹರ್ಷಣ ಹಚ್ಕೊಂಡ್ ಬಂದಿದೀವಿ, ಕಾಂಚೀಪುರಂ ಸೀರೆ ಉಟ್ಕೊಂಡ್ ಬಂದಿದೀವಿ. ಇವ್ರೇನ್ ಕಿತ್ಕೋತಾರೆ ಅನ್ಕೊಂಡ್ ಏನೋ? ಕತ್ತಿಗಳಿಗೆ ಕೊಬ್ಬರಿ ಎಣ್ಣೆ ಕೂಡ ಹಚ್ಕೊಂಡ್ ಬಂದಿದೀವಿ. ಹೊರಗಡೆ ಗಾಡಿಲಿದೆ. ಯು ನೋ ಸಮಥಿಂಗ್ ಬ್ರೋ, ಹೆಣ್ಣು ಮಕ್ಕಳು ಹೆಜ್ಜೆ ಇಡೋ ಜಾಗ ಗಂಡನ್ಗಿಂತ ಅತ್ತೆಯ ಪರಿಚಯ ಇಂಪಾರ್ಟೆಂಟ್. ನಾಳೆ ಆಕೃತಿ ನಿಮ್ ಮನೆ ಸೊಸೆಯಾಗಿ ಬಂದ್ಮೇಲೆ ಬೆಳಗ್ಗೆ ನೀವ್ ಹೇಳ್ತೀರಾ, ಅವಳು ಹೇಳ್ಬೇಕಾ? ಅವಳೇ ಕಾಫಿ ನೀವ್ ಮಾಡ್ತೀರಾ, ಅವಳು ಮಾಡ್ಬೇಕಾ? ಅವಳೇ ಡಿಶುಮ್ ಡಿಶುಮ್ ಏನಾದ್ರೂ ಗಲಾಟೆ ಆದ್ರೆ ಸಾರಿ ನೀವ್ ಹೇಳ್ತೀರಾ, ಅವಳು ಹೇಳ್ಬೇಕಾ? ಆಬ್ವಿಯಸ್ಲಿ ಅವಳೇ. ನೋಟ್ ದಿಸ್ ಪಾಯಿಂಟ್ ಯುವರ್ ಹಾನರ್, ಇವ್ರ ಮನೆಗ್ ಬೇಕಿರೋದು ಸೊಸೆ ಅಲ್ಲ, ಕೆಲ್ಸದವಳು. ಅದೇ ನಮ್ಮನೆಗ್ ಬಂದ್ರೆ ಬೆಳಗ್ಗೆ ನಾನೇ ಹೇಳ್ತೀನಿ, ಕಾಫಿ ನಾನೇ ಮಾಡ್ತೀನಿ, ಹುಡುಗಿಗೆ ನಾನೇ ಸಾರಿ ಹೇಳ್ತೀನಿ. ಪಾಪು ಜಸ್ಟ್ ಸಂಸಾರ ಮಾಡಿದ್ರೆ ಸಾಕು. ಅಪ್ಪ ಎಲ್ಲಿ ಕೇಳಿ ನೀರಮ್ಮ ಮನೆ ಕರ್ಸಿ ಏನ್ರಿ ಇದು? ಅವ್ರನ್ನ ಹೊರಗಡೆ ಕಳ್ಸಿರ ನಾವು ಹೊರಗಡೆ ಹೋಗೋದಾ? ಏನೋ ಸಂತೆಲಿ ಎತ್ಗಳು ನಿಂತಂಗ್ ನಿಂತಿದ್ದೀರಾ. ಇವರು ಇವ್ರ ಹುಚ್ಚು ಲಾಜಿಕ್ಗಳು, ಇವ್ರ ತಲೆ ಹರಟೆಗಳು. ಗುರುವಾರ ಮಜಾ ಟಾಕೀಸ್, ಶುಕ್ರವಾರ ಕಾಮಿಡಿ ಟಾಕೀಸ್. ನಾ ನೋಡೋ ಕಾಮಿಡಿ ಬ್ಯಾಚ್ ಅನ್ಕೊಂಡಿದ್ಯೇನೋ ನೀನು? ಆವಾಗ ಟಿವಿ 9 ನಲ್ಲಿ ಅಪರಾಧಗಳು, ದೌರ್ಜನ್ಯಗಳನ್ನು ನೋಡ್ತೀವಿ. You know what I mean to say? ಅವಲಕ್ಕಿ ತಿನ್ಕೊಂಡು ಹಳೋ ಸೀರಿಯಲ್ ನೋಡೋರು ನೀವೇನ್ರೆ ಮಾಡ್ತೀರಾ? ಹೋಗೆ ಬಾರೆ ಅಂತ ಮಾತಾಡಿದ್ರೆ ಮನೆ ಮೇಲಿರೋ ಚಾವಣೆ ಎಗರೋಗುತ್ತೆ. ನೀನು 100 ಸಂಬಂಧ ತಗೊಂಡ್ ಬಂದ್ರು ಹೀಗೆ ಹಾಳು ಮಾಡಿ ಕಳಿಸ್ತೀವಿ. ನಿಮ್ ಮನೆಗೆ ಯಾರೇ ಬಂದ್ರು ಅವನ್ಗೆ ಪೆಟ್ರೋಲ್ ವೇಸ್ಟ್, ಟೈಮ್ ವೇಸ್ಟ್. ಪಕ್ಕದೂರವ್ನ್ ಬಂದ್ರು, ಸಿಟಿ ಅವ್ನ್ ಬಂದ್ರು, ಅಬ್ರಾಡ್ ಅಲ್ಲಿರೋನ್ ಬಂದ್ರು, ಇದೇ ರಿಪೀಟ್ ಆಗುತ್ತೆ. ನೆನ್ಪಲ್ಲಿಟ್ಕೋ, ಇದೇ ರಿಪೀಟ್ ಆಗುತ್ತೆ. ಲೆಟ್ಸ್ ಗೋ ಗರ್ಲ್ಸ್. ನಮ್ಮನ್ ಬಿಟ್ಬಿಡಿ, ನಿಮಗೂ ನಿಮ್ ಸಂಬಂಧಕ್ಕೂ ದೊಡ್ಡ ನಮಸ್ಕಾರ. ನಡೀರಿ. ಅಲ್ಲ ಇಲ್ಲಿ ಕೇಳಿ ಅಪ್ಪ ಅವ್ರೆ, ಅಂದ್ರೆ ಈ ಮದ್ವೆ ನಿಂತೋಯ್ತಾ ಅಪ್ಪ? ನೀವೇನ್ ಮಾಡಲ್ವಾ ಅಪ್ಪ? ಅಂದ್ರೆ ನಮ್ ರೈಸ್ ಮಿಲ್ ಕ್ಲೋಸ್ ಮಾಡಿದ್ದು ಈ ಮದ್ವೆ ನಿಲ್ಸಿದ್ದು ಆ ಕಾರ್ತಿಕೆ, ಅವನನ್ನೇ ನಾನ್ ಮದ್ವೆ ಮಾಡ್ಕೋಬೇಕಾ ಅಪ್ಪ? ಅಮ್ಮ ಅಮ್ಮ, ಅಯ್ಯೋ ಏನು ಗೊತ್ತಿಲ್ಲ ಇವಳಿಗೆ. ಒಳಗೋಗು, ಒಳಗೋಗಮ್ಮ, ಒಳಗ ಕರ್ಕೊಂಡೋಗು. ನಡಿಯಮ್ಮ. ಸತ್ಯ ಬಾ, ಬಿ ಪಿ ಮಷೀನ್ ತಗೊಂಡ್ ಬಾರಪ್ಪ. ಒಂದೂರಿಂದ 18 ಜನ ಪ್ಲೇಯರ್ಸ್. ನಿಮಗೆ ರೂಲ್ಸ್ ಗೊತ್ತು ತಾನೆ? ಅವ್ರಿಗೆ ಆಡೋದು ಗೊತ್ತು ಸರ್. ಅಸೋಸಿಯೇಷನ್ಗೆ ರಿಜೆಕ್ಟ್ ಮಾಡೋದು ಗೊತ್ತು ಸರ್. 32 ಸ್ಟೇಟ್ಸ್ ಇರೋ ಕಂಟ್ರಿಯಲ್ಲಿ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ನಮ್ಮ ರಾಜ್ಯದಿಂದ ಎಷ್ಟು ಜನ ಆಡ್ತಾ ಇದ್ದಾರೆ? ಒಂದು ಮಹಾರಾಷ್ಟ್ರದಿಂದಾನೇ 83 ಜನ ಕ್ರಿಕೆಟನ್ನು ಆಡಿದ್ದಾರೆ. 1953 ಟೆಕ್ಕಲ್ಲಿಂದ 7 ಜನ ಕಬಡ್ಡಿ ಪ್ಲೇಯರ್ಸ್ ನ್ಯಾಷನಲ್ ಆಡಿದರು. ರೂಲ್ಸ್ ಪ್ರಕಾರ ಕಳಿಸಿದ್ರೆ ಆಡ್ ಬರ್ತಾರೆ ಸರ್. ರೂಟ್ ಲೆವೆಲಲ್ಲಿ ಯೋಚನೆ ಮಾಡಿ ಕಳಿಸಿದ್ರೆ ಪೇಪರಲ್ಲಿ ಬರ್ತಾರೆ. ನೀವು ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಇದ್ದಾಗಿದ್ದೀರಾ? ನಮ್ಮ ಗೆಲುವು ಈ ಕಪ್ಗೋಸ್ಕರ ಅಲ್ಲ ಸರ್. 2-3 ಜನ್ರೇಷನ್ಗೆ ಅಕ್ಷರ ಹೇಳ್ಕೊಡ್ತಿರೋ ಈ ಶಾಲೆಗೋಸ್ಕರ. ನಮ್ಮಪ್ಪ ಆಸ್ತಿ ಮಾರಿ ಇದನ್ನು ಕಟ್ಟೋದ ಕಾರಣ ಕೊನೆ ಪಕ್ಷ ವಿದ್ಯೆ. ಆದರೆ ಇದನ್ನು ಮುಚ್ಚಬೇಕು ಅಂತಿರೋದಕ್ಕೆ ಕಾರಣ ಕಾರ್ಪೊರೇಟ್ ವಿದ್ಯೆ. ಗೌರ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಿ ಸುಸ್ತಾಗ್ಬಿಟ್ಟಿದ್ದೀನಿ ಸರ್. ಅದಕ್ಕೆ ಗೇಮ್ ಮೂಲಕ ಟ್ರೈ ಮಾಡ್ತಾ ಇದ್ದೀನಿ. ಅಕ್ಷರಕ್ಕೋಸ್ಕರ ಆಟ ನಿಂತಿದೆ, ನಿಮಗೋಸ್ಕರ ನಾನಿಲ್ಲದೆ ಹೋದರೆ ಹೇಗೆ? ಬೋರ್ಡ್ಗೆ ನಾನು ಕನ್ವಿನ್ಸ್ ಮಾಡ್ತೀನಿ, ನೀವು ಏರ್ಪಾಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಕೋಲಾರ ಸಿಂಧು, ಉಡುಪಿ ಅರುಣ ತುಂಬ ಒಳ್ಳೆ ಪ್ಲೇಯರ್ಸು. ಇವರಿಬ್ರು ಟೀಮಲ್ಲಿದ್ದರೆ ನನಗೆ ಅವ್ರ ಹತ್ರ ಮಾತಾಡೋಕೆ ಅನುಕೂಲ ಆಗುತ್ತೆ. ಆಂಧ್ರ ಪ್ರದೇಶ್ ಟೀಮಲ್ಲಿ ಅವ್ರು ಇರ್ತಾರೆ ಸರ್. ಆಮೇಲೆ ನಮ್ಮ ಹತ್ರ ಫಂಡ್ಸು ಇರೋದಿಷ್ಟೇ. ಪರವಾಗಿಲ್ಲ ಸರ್, ನಾನು ನೋಡ್ಕೋತೀನಿ. ವಿಲ್ ಯು? ಯಾ. ಗ್ರೇಟ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ನೀವು ಹೇಳಿದ ನಿಜಾನಾ? ಹೌದಮ್ಮ. 2021 ನ್ಯಾಷನಲ್ ಕಬಡ್ಡಿ ಕಾಂಪಿಟೇಷನ್ಗೆ ನಾವು ಹೋಗ್ತಾ ಇದ್ದೀವಿ. ನಾಳೆಯಿಂದ ನಮ್ಮ ಪ್ರಾಕ್ಟೀಸ್ನ ಮಾರ್ನಿಂಗ್ 5ಗೆ ಶುರು ಮಾಡಬೇಕು. ಸರಿ ಅಣ್ಣ. ನ್ಯಾಷನಲ್ ಕಬಡ್ಡಿಗೆ ಸೆಲೆಕ್ಷನ್ ಆಗಿರೋ ಆಂಕೋಲದ ಕನ್ಯಾಮಣಿಗಳು, ಸಂತೋಷದಲ್ಲಿ ಮುಳುಗಿರೋ ರಾಮಕೃಷ್ಣ ಮೆಮೋರಿಯಲ್ ಸ್ಕೂಲ್, ಮಕ್ಕಳ ಭವಿಷ್ಯಗೋಸ್ಕರ ತನ್ನ ಭವಿಷ್ಯನ ಸ್ಯಾಕ್ರಿಫೈಸ್ ಮಾಡಿ ಜಾಬ್ ರಿಸೈನ್ ಮಾಡಿದ ಕಾರ್ತಿಕ್. ಆ ಫ್ಲೋಗೆ ಈ ಫೋಟೋಸ್ಗೆ ಈಗ ಮ್ಯಾಚ್ ಆಗ್ತಿದೀಯ ಅಣ್ಣ. ಅಪ್ಪ 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 ಅನ್ಕೊಂಡ ನನಗೆ ಈ ಮನೇಲಿ ಎಷ್ಟು ಮೂಟೆ ಉಪ್ಪು ತಿಂದಿಯೋ ನನಗೆ ಗೊತ್ತಿಲ್ಲ. ಆಗ್ಲಿ ಅಣ್ಣ, ನಿನಗಿರೋ ನಿಯತ್ತಿನ ಮುಂದೆ ಈ ಊರಲ್ಲಿ ಯಾವ ನಾಯಿ ಸಾಟಿ ಇಲ್ಲ ಕಣೋ. ಅಂದ್ರೆ ಏನೀಗ ಕೇಳ್ತೀರಾ? ಎಷ್ಟು ಡ್ರಾಮಾ ಮಾಡಿದ್ರು ಅಮ್ಮವರು. ಫೇರ್ ಅಂಡ್ ಲವ್ಲಿ ಹಚ್ಕೊಳ್ಳೋ ಅವಳೇ ಫೇರ್ ಆಗಿಲ್ದೇ ಇರುವಾಗ ಮ್ಯಾನ್ಷನ್ ಹೌಸ್ ಕುಡಿಯೋ ನಾವ್ಯಾಕೋ ಮನುಷ್ಯರ ತರ ಇರಬೇಕು? ಯಾಕೋ ಇನ್ನೂ ಯಾರು ಬಂದಿಲ್ಲ? ಒಂದ್ಸಲ ಫೋನ್ ಮಾಡ್ತೀನಿ ರೀ ಅಣ್ಣ. ತೆಗಿತಾ ಇಲ್ಲ ಅಣ್ಣ. ಏನಯ್ಯ ಸೀತಾರಾಮ್, ಏನಿದೆಲ್ಲ? ಏನಮ್ಮ ಸರಸ್ವತಿ, ಅನಂತು, ಏನಿದು? ಕಬಡ್ಡಿ ಗೊತ್ತಲ್ಲ ಅಂತ ಅವ್ರ ಜೊತೆ ಕಬಡ್ಡಿ ಆಡ್ಕೊಂಡಿದ್ದೀರಾ. ಈಗ ಅವ್ರಿಗೆ ಕೋಪ ಬಂದು ಕ್ರಿಕೆಟ್ ಆಡಿದ್ರೆ ನಿಮ್ಮ ಮಕ್ಕಳ ಪರಿಸ್ಥಿತಿ ಏನಾಗಿರೋದು? ಗಂಡ್ಸು ಬ್ಯಾಟ್ ಇದ್ದಂಗೆ, ಹೆಣ್ಣು ಬಾಲು. ಬ್ಯಾಟ್ ಬಂದು ಬಾಲ್ ಮೇಲೆ ಬಿದ್ರು, ಬಾಲ್ ಬಂದು ಬ್ಯಾಟ್ ಮೇಲೆ ಬಿದ್ರು. ಹೆಣ್ಮಕ್ಳ ಜೀವನನೇ ಬೌಂಡ್ರಿ ದಾಟ್ ಹೋಗೋದು. ನಾವೇನ್ ಸುಮ್ನೆ ಹೊಡೆದಿಲ್ಲ. ಮಾಡ್ತಾರೆ ಇಷ್ಟಿಷ್ಟೇ ಬಟ್ಟೆಗಳು ಹಾಕೊಂಡು ಹೊಲಗಳ ಮೇಲೆ ಗದ್ದೆಗಳ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಮಾಡದೇ ಇರ್ತಾರ? ಇದು ಹಳ್ಳಿ ಅಮ್ಮ. ಇಲ್ಲಿ ಹೆಣ್ಮಕ್ಳು ಹಾಕೊಳ್ಳೋ ಬಟ್ಟೆ ಲೆಂತ್ ಮೇಲೆ ಕ್ಯಾರೆಕ್ಟರ್ ಡಿಸೈಡ್ ಆಗ್ಬಿಡುತ್ತೆ. ಏನೋ ಆಡಿದ್ರೆ ಮಕ್ಕಳು ಉದ್ದಾರ ಆಗ್ತಾರೆ. ಏನೋ ಉದ್ದಾರ ಆಗೋದು? कबड्डी कबड्डी अंत आट आडिद्रे पाकिस्तान तर पक्कद देशदिंद बंद मदुवे माड्कोंडु होगोदक्के निन्न मगळेन सानिया मिर्झा अल्ल टेलर मगळु पक्कदूरवनु बरल्ल सीताराम अवरे ಏನಾಯ್ತು ಹೌದು ನೀವೆಲ್ಲ ಯಾಕೆ ಪ್ರಾಕ್ಟೀಸ್ ಗೆ ಬಂದಿಲ್ಲ ಬರಲ್ಲ ಇನ್ಮೇಲೆ ನಿನಗೂ ನಿನ್ನ ಕಬಡ್ಡಿಗೂ ದೊಡ್ಡ ನಮಸ್ಕಾರ ಇನ್ನವರು ಯಾವ ಪ್ರಾಕ್ಟೀಸ್ ಗೂ ಬರಲ್ಲ ಏನು ಮಾತಾಡ್ತಿದ್ದೀರಾ ಇನ್ ಸ್ವಲ್ಪ ದಿನದಲ್ಲಿ ಇವರೆಲ್ಲ ನ್ಯಾಷನಲ್ ಚಾಂಪಿಯನ್ಸ್ ಅಲ್ಲ ನಮಗೆ ಯಾಕೆ ಬೇಕಪ್ಪ ನದಿಲ್ 4 ಮೀನ್ ಹಿಡ್ಕೊಂಡು ಬಂದು ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಸಾಕು ಚಿನ್ನದ ಪದಕದ ಮೇಲೆ ನಮಗೆ ಆಸೆ ಇಲ್ಲಪ್ಪ ಒಂದು 10 ಜೊತೆ ಬಟ್ಟೆ ಹೋಗ್ದಿ ಹೊಲೆ ಮೇಲೆ ಅಡಿಗೆ ಮಾಡಕ್ಕೆ ಬಂದ್ರೆ ಅಷ್ಟು ಸಾಕು ನಾಟಿ ಮಾಡೋದು ಬಟ್ಟೆ ತೊಳೆಯೋದು ಮಣ್ಣು ಸರಿ ಮಾಡೋದು ನೀವು ಮಾಡ್ತಿದಿರಲ್ಲ ನಿಮ್ಮ ಮಕ್ಕಳು ಕೂಡ ಅದನ್ನೇ ಮಾಡಬೇಕಾ ಕುಲಕಸಬನ್ನ ಮಾಡಿದ್ರೆ ಮದುವೆನಾದರೂ ಆಗುತ್ತೆ ಈ ಕಬಡ್ಡಿ ಆಡಿದ್ರೆ ಗೋಲಿ ಆಡೋರು ಕೋಟ್ನನ್ ಮಕ್ಕಳು ಕೂಡ ಸಿಗೋದಿಲ್ಲ ಸೋಮೆ ಯಾಕೆ ಹೀಗೆ ಮಾತಾಡ್ತಾ ಇದೀರಾ ಮೊನ್ನೆ ನೀವು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಗೆದ್ದಾಗ ಸಂಜಾವಣಿ ಪೇಪರ್ ಅಲ್ಲಿ ಇವರು ಚಡ್ಡಿಗಳ ಹಾಕೊಂಡಿರೋ ಫೋಟೋ ನೋಡಿ ನಮ್ಮ ಅಕ್ಕ ಫೋನ್ ಮಾಡಿದ್ಲು ಲೋ ಇವಳಿಗೆ ಮದುವೆ ಮಾಡಿ ನನ್ನ ಮನೆಗೆ ಯಾಕೋ ಕಳಿಸ್ತೀಯಾ ಎಲ್ಲಾದರೂ ಡ್ಯಾನ್ಸ್ ಮಾಡಕ್ಕೆ ಕಳಿಸು ಅಂತ ಬೈದ್ಲು ಪದ್ಧತಿ ಅಂದ್ರೆ ಬಟ್ಟೆ ಹಾಕೊಳ್ಳೋ ವಿಧಾನ ಅಲ್ಲ ಬದುಕೋ ವಿಧಾನ ಆ ವಿಧಾನನ ಬದಲಾಯಿಸಬೇಕು ಅನ್ನೋದೇ ನನ್ನ ಉದ್ದೇಶ ನಿನ್ನ ಉದ್ದೇಶ ಏನು ಅಂತ ನಮಗೆ ಅರ್ಥ ಆಗುತ್ತಪ್ಪ ಈ ಆಟ ಆಡಿದ್ರೆ ಖಂಡಿತವಾಗ್ಲೂ ಇವ್ರ ಜೀವನ ಚೆನ್ನಾಗಿರಲ್ಲ ಇವಾಗ ಇವ್ರು ಓದ್ತಾ ಇದ್ದಾರೆ ಓದ್ಲಿ ಬಿಟ್ಬಿಡಪ್ಪ ವಿದ್ಯೆಯಿಂದ ಮಾತ್ರ ಜೀವನ ಉದ್ಧಾರ ಆಗಲ್ಲ ಒಂದು ಸ್ಕೂಲಲ್ಲಿ 60 ಜನ ಇದ್ರೆ ಫಸ್ಟ್ ರ್ಯಾಂಕ್ ಒಬ್ಬರಿಗೆ ಬರೋದು ಉಳಿದಿರೋ 59 ಜನ ನಾವು ಕೆಲಸಕ್ಕೆ ಬರಲ್ಲ ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ ಏನು ಕೆಲಸ ಮಾಡಬಹುದು ಅಂತ ತಿಳ್ಕೊಂಡ್ರೆ ಜೀವನ ಕಡ್ಡಿನೇ ಇಲ್ಲ ಬೆಳಗಿನ ಜಾವ 4 ಗಂಟೆಗೆ ನಾನು ಯಾಕೆ ಎದ್ದೇಳಬೇಕು ಅಂತ ಸೈನಾ ಅವರ ಅಪ್ಪ ಅನ್ಕೊಂಡಿದ್ದಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಸೈನಾ ಇರ್ತಿರಲಿಲ್ಲ 10th ಫೇಲ್ ಆಗಿದ ತಕ್ಷಣ ನನ್ನ ಮಗನ ಜೀವನ ಏನಾಗುತ್ತೋ ಅಂತ ಒಬ್ಬ ತಂದೆ ಯೋಚನೆ ಮಾಡಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಸಚಿನ್ ಇರ್ತಿರಲಿಲ್ಲ ಮಕ್ಕಳು ಯಾವುದಾದ್ರೂ ಆಟದಲ್ಲಿ ಗೆಲ್ಲಬೇಕು ಅಂದರೆ ಅವ್ರನ್ನ ಗೆಲ್ಲಿಸಬೇಕಾಗಿರೋದು ತಂದೆ ತಾಯಿನೇ ಅವರು ಗ್ರೌಂಡಲ್ಲಿ ಆಡ್ತಿದ್ರೆ ನೀವು ಜೀವನದಲ್ಲಿ ಆಡಬೇಕು ಅವನು ಹುಡುಗಿರನ್ನ ಆಟ ಆಡ್ಸೋದಕ್ಕೆ 100 ಕಥೆಗಳು ಹೇಳ್ತಾನು ಯಾಕಂದ್ರೆ ಅದೇನೋ ಗೆದ್ದುಬಿಟ್ಟು ಅವ್ರ ಅಪ್ಪ ಕಟ್ಸಿರೋ ಆ ಸ್ಕೂಲ್ನ ಉಳಿಸ್ಕೊಳ್ಳೋದಕ್ಕೆ ಇವನು ಮಾಸ್ಟರ್ ಪ್ಲಾನ್ ನಿಜಾನೇ ಕಾಡಿಯಂ ಅವರೇ ನಮ್ಮ ಅಪ್ಪ ಸ್ಕೂಲ್ ಕಟ್ಸಿದ್ದು ನನ್ನ ಮಕ್ಕಳಿಗಾಗಿದ್ರೆ ಅದು ಮಾಸ್ಟರ್ ಪ್ಲಾನೇ ಆದರೆ ಆ ಪ್ಲಾನ್ ಹಿಂದೆ ಈ ಮಕ್ಕಳ ಭವಿಷ್ಯ ಈ ಊರಿನ ಭವಿಷ್ಯ ಕೂಡ ಇದೆ ಅನ್ನೋದನ್ನ ಮರಿಬೇಡಿ ಹೆಣ್ಮಗು ಅಂದ್ರೆ 13ನೇ ವಯಸ್ಸಿಗೆ ಫಂಕ್ಷನ್ ಮಾಡಿದ್ವಾ 17-18ನೇ ವಯಸ್ಸಿಗೆ ಮದುವೆ ಮಾಡಿದ್ವಾ 20ನೇ ವರ್ಷಕ್ಕೆ 2 ಮಕ್ಕಳನ್ನ ಹೆತ್ತ ಮೇಲೆ ಆಪರೇಷನ್ ಮಾಡಿಸಿ ಗಂಡನಿಗೆ ಸಹಾಯ ಮಾಡಿದ್ವಾ ಇಷ್ಟೇನ ಹೆಣ್ಮಕ್ಳ ಜೀವನ 4 ಗೋಡೆಗಳ ಮಧ್ಯೆ ಬದುಕೋದೇನಾ 2 ಹೆಜ್ಜೆ ದಾಟಿ ಹೊರಗಡೆ ಬರಬಾರ್ದಾ ನಮ್ಮ ದೇಶದಲ್ಲಿ ಗಂಡಸರು ಕನಿಷ್ಠ 60 ವರ್ಷ ಬದುಕಿ ಸಾಯ್ತಾ ಇದ್ದಾರೆ ಹೆಂಗಸರು ಕೂಡ 60 ವರ್ಷ ಬದುಕ್ತಾ ಇದ್ದಾರೆ ಆದರೆ 20 ವರ್ಷಕ್ಕೆ ಸಾಯ್ತಾ ಇದ್ದಾರೆ 20 ವರ್ಷಕ್ಕೆ ಸಾಯಿಸ್ಬಿಡೋಣ ಇವ್ರನ್ನೆಲ್ಲ ನ್ಯಾಷನಲ್ ಕಬಡ್ಡಿಯಲ್ಲಿ ಗೆದ್ದರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಕೆಲಸ ಒಳ್ಳೆ ಸಂಬಂಧ ಒಳ್ಳೆ ಜೀವನ ನಾವು ಅನ್ನ ತಿಂತಾ ಇದ್ರೆ ಅದರಲ್ಲಿ ಮಣ್ಣು ಹಾಕೋದಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ ಅನ್ನ ತಿನ್ಬೇಕಾ ಮಣ್ಣು ತಿನ್ಬೇಕಾ ಡಿಸೈಡ್ ಮಾಡ್ಕೋಬೇಕಾಗಿರೋದು ನಾವೇ ಏನೋ ಹಂಗೆ ನೋಡ್ತಿದ್ದೀರಾ ಕೀಟೋ ಡಯಟ್ ಅಂದರೆ ಕೊಬ್ಬರಿ ಎಣ್ಣೆ ಕುಡಿದ್ಬಿಡೋದು ಕ್ಯಾನ್ಸರ್ ಗಡ್ಡೆಗಳು ಕರಗ್ತಾವೆ ಅಂದರೆ ಕಷಾಯ ಕುಡಿದ್ಬಿಡೋದು ಕಪ್ಪುಗಳು ಬರ್ತಾವಂದ್ರೆ ಕಣ್ಣು ಬಿಟ್ಕೊಂಡು ನೋಡೋದು ಯಾವನೇನು ಹೇಳಿದ್ರು ನಂಬಿಡೋದ ಅಲ್ಲಿ ಡಿಲ್ಲಿಯಲ್ಲಿರೋ ಹುಡುಗಿಯರಿಗೆ ಸೆಕ್ಯೂರಿಟಿ ಗತಿ ಇಲ್ಲ ಈ ಲೇಜ್ ಹುಡುಗಿಯರ್ದು ಯಾರು ತಲೆ ಕೆಡ್ಸ್ಕೊತಾರೆ ಆಡಿ ಸಾಕಂತ ಹೇಳ್ಬಿಡ್ರಲ್ಲಿ ರಾಕಿ ಕಟ್ಟಿದ್ದೀರಾ ಒಬ್ಬ ಕೋಚ್ ಅಲ್ದೇನೆ ಒಬ್ಬ ಅಣ್ಣನಾಗಿ ಹೇಳ್ತಾ ಇದ್ದೀನಿ ಒಂದು ಗೆರೆ ಬೀಳ್ದ ಹಾಗೆ ಮನೆ ಕರ್ಕೊಂಡು ಬರ್ತೀನಿ ಯೋಚನೆ ಮಾಡಿ ಕೇಳಿಸ್ಕೊಂಡ್ರಾ ಎಲ್ಲ ಚೆನ್ನಾಗಿ ಯೋಚನೆ ಮಾಡಿ ನಾನ್ ಮಾತ್ರ ನನ್ನ ಮಗಳು ಕಳ್ಸಲ್ಲ ಬಾರೆ ನಡಿ 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 ಶುಭಂ ರೈಸ್ ಮಿಲ್ಗಳಿಗೆ ಬೀಗ ಹಾಕ್ಸೋದು ಹೆಣ್ಮಕ್ಳ ಕೈಯಲ್ಲಿ ಗಂಡು ಮಕ್ಕಳನ್ನ ಓಡಿಸಿದಷ್ಟು ಈಸಿ ಅಲ್ಲ ಇವ್ರನ್ನ ಡಿಲ್ಲಿ ಕರ್ಕೊಂಡು ಹೋಗೋದು ಹಿಂದೆನೆ ಹೋಗಿ ಕಾಲು ಹಿಡ್ಕೊಂಡ್ರು ಅವ್ರು ಮತ್ತೆ ಕಬಡ್ಡಿ ಗ್ರೌಂಡಿಗೆ ಕಳಿಸೋದಿಲ್ಲ ಈಗ ನಿನಗೆ ಕಪ್ಪ ನನ್ನ ಕೊಬ್ಬರಿ ಚಿಪ್ಪ ಬಂದ್ರಲ್ಲೇ ಅವತ್ತು ಅವರು ಹೇಳಿದ ಮಾತನ್ನ ಕೇಳಿ ನಾವು ಭಯ ಬಿದ್ಬಿಟ್ವಿ. ಆದರೆ ನಿಮ್ಮ ಮಾತು ಕೇಳಿದ ಮೇಲೆ ನಮಗೆ ಅರ್ಥ ಆಯ್ತು. ಇಷ್ಟು ದಿನ ನಮ್ಮ ಮಕ್ಕಳು ಹೊಸಲು ದಾಟಿ ಗ್ರೌಂಡ್ ವರೆಗೂ ಬಂದಿದ್ದಾರೆ ಅಂದ್ರೆ ಅದು ನಿಮ್ಮ ಮೇಲಿರೋ ನಂಬಿಕೆಯಿಂದಾನೆ. ಇವಾಗ ಆ ನಂಬಿಕೆ ಮಧ್ಯದಲ್ಲೇ ನಿಂತು ಹೋದ್ರೆ ಹೇಗಪ್ಪ? ನನ್ಗೀಗ 45, ಆದ್ರೆ 25ಕ್ಕೆ ಸತ್ತು ಹೋದೆ. ಈ ಮಕ್ಕಳಿಗೆ ಆ ಪರಿಸ್ಥಿತಿ ಬರಬಾರ್ದು. ಕರ್ಕೊಂಡು ಹೋಗಪ್ಪ, ಇವರಿಗೆ 60 kg ಬಂಗಾರದ ಭವಿಷ್ಯ ಕೊಟ್ಟು ಕರ್ಕೊಂಡು ಬಾ. अंदर जाके देख, चल भाई उधर, चलो 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 चलो. किधर गए रे रमेश? Trilok Singh is missing. Two constables are being injured and remaining details are yet to be known. Ghaziabad ACP Arvind IPS who Arvind, are you all right? Nim car ge attack agide anta breaking news. I'm fine Bhumi. Attack anta breaking news alli kelide. Inna swalpa hottalle ade attack nalli 1/2 dozen mandi criminal encounter anta innond breaking news barutte kelu. I'll see you soon. Bye. See you. चलो दिल्ली आ गया. इळीरी इळीरी बेग इळीरी. हाय पापा. Yeah, just reached. चना, is it okay? ये साउथ वाले को सामान ही कुछ हो रे यार. सबके सब वर्जिन मजी तो है रे. चल फिर पी के आते हैं, नहीं तो छू के आते हैं. सॉरी देखा नहीं. पाजी, यस यस कैसा था? बहुत बढ़िया कोच. ಏನಾಯ್ತಾ ಇಶು ಹಾಕಿ ಕಿರ್ಚ್ಕೊಂಡೆ? ಅವನು ನನ್ನ ಅವನು ಆ ಜಾಗ ಕೊಡದ್ನ ಏನೋ ಕಚ್ಚಿಡ ನತ್ತು ಪದೇ ಮುಗಿದು. बल्ले बल्ले क्या? हाँ जी. क्या किया तूने? मैंने क्या किया? कुछ तो नहीं. कुछ नहीं किया मैडम जी, ये आपका कारनी है. रेलवे स्टेशन है और यहाँ पर तो टचिंग वचिंग चलते रहते हैं। तेरी तो मैडम ये क्या कर दिया मैडम, छोड़ो। क्या क्या कर रहे हो तुम, छोड़ दो इसको। आजा बेटा आजा, तू भी आजा, तेरा भी खेल खत्म कर दूंगी। ये तेरा कार नहीं है, रेलवे स्टेशन है। रेलवे स्टेशन में ऐसा टचिंग होता रहता है, होता रहता है। बोल रहा हूँ छोड़ उसको। वार्निंग दे रहा है तू मेरे को। तू जानती नहीं हम कौन है, दिल्ली के लड़के हम। तू दिल्ली का लड़का है तो हम हैदराबाद की लड़कियाँ हैं, क्या बिगाड़ता बे तू। तू दिल्ली का लड़का बस में रेल में यही करता है क्या? हाँ सॉरी मैडम जी, गलती हो गई मैडम जी। नाम है मेरा ज्वाला, ज्वाला रेड्डी। फिर से तुमको दिल्ली में देखा ना तो निकाल दूंगा सबका हड्डी। चल बे, क्या डेंजर लड़की है यार। चलो निकलते हैं यहाँ से। अरे भाई एकेडमी में पोस्टिंग मिला, मैं पंजाब से यहाँ शिफ्ट हो गया। गुड न्यूज़ है यार, ये अपना टीम है। ए हाय गर्ल्स, हाय सर, गुड लक, यू गॉट द बेस्ट कोच इन इंडिया। थैंक यू सर। कम आजा आजा, चलो। कम ऑन गर्ल्स, गेट डाउन। मैम मैंने एंट्री कर दी है, कीज लेके जा रहा हूँ। कार्ती सब कुछ हो गया, रूम पे जाके फ्रेश हो जाओ, ठीक है? ठीक है। आंध्रा बैच तरह इधर है मैम। अवतारगुरु आगे इधर। हेलो ज्वाला रेड्डी जी, वेलकम बैक। हाय कुलजीत। मीट मिस्टर कार्ती, आंध्रा कोच। हेलो। ನನಗೆ ನಿನ್ನ ಕೈ ಕೊಡೋಕೆ ಗೊತ್ತಿಲ್ಲ। आजकल आंध्रा कबड्डी भी खेल रहा है। ಯಾಕೆ ಅದರ ನೋಡ್ತಿದ್ರಾ? ಎರಡು ದಿನಾನೂ ಇಲ್ಲಿರೋಕಾಗಲ್ಲ, ಅದಕ್ಕೆ ಹಾ ಕೇಳ್ದೆ। ಪರಿಸ್ಪಾರ್ ಬಹುತ್ ಟಫ್ ದೇಗಾ ये लोग। हेलो, ಹೈದರಾಬಾದ್ ನ ಪ್ಯಾರಡೈಸ್ ಬಿರಿಯಾನಿ ಇರೋದಿಲ್ಲಿ। ಹಾ ಆಂಧ್ರ ಖಾರ ಇಲ್ಲಿ। ಸರಿ ರೊಟ್ಟಿ ತಗೊಂಡು ಬಂದು ನೆಂಚ್ಕೊಂಡು ತಿನ್ನು। हो गाइस, कूल कूल। हाँ भाई ये रही तुम्हारी चाबी। हाँ और ज्वाला ये रही तुम्हारी। क्या है ये? हमारे को बी ब्लॉक दिया। 3 times नेशनल चैंपियन हूँ मैं। नमप्पा एक्स कैबिनेट मिनिस्टर, स्पोर्ट्स कोटानल जॉब सिक्तु आदरे इंतवरु बिटकोटिदीनि। ब्लॉक में क्या है ज्वाला? ब्लॉक में सुपीरियरिटी है, कॉन्फिडेंस है। ए ब्लॉक देता है कि बाबा को फोन करूं? अरे कुलजीत दे दे यार। कम ऑन गर्ल्स। इवागा ब्लॉक बिट ಹೋಗ್ತಿದ್ದಾರೆ, ಯಾವತ್ತೋ ನನ್ ಬಿಟ್ ಹೋಗಿದ್ರು, ನಾಳೆ ಕಪ್ಪನ್ ಕೂಡ ಬಿಟ್ ಹೋಗ್ತಾರೆ। ಬ್ಲಾಕ್ ಬಿಟ್ಟು ಹೋಗ್ತಾ ಇಲ್ಲ, ಕೊಟ್ಟು ಹೋಗ್ತಾ ಇದೀವಿ, ನಾಳೆ ಕಪ್ಪನ ಬಿಟ್ಟು ಹೋಗಲ್ಲ, ತಗೊಂಡೇ ಹೋಗ್ತೀವಿ। ಕಲಾಂ ಅವರು ಕನ್ಸು ಕಾಣು ಅಂತ ಹೇಳಿದ್ರು, ಹಗಲ್ ಕನ್ಸಲ್ಲ। ರಾಂಗ್ ಲಾಜಿಕ್. ಹೈದರಾಬಾದಲ್ಲಿ ಹಗಲು, ಅಮೆರಿಕಾದಲ್ಲಿ ರಾತ್ರಿ. ಟೈಮ್ ಇಂಪಾರ್ಟೆಂಟ್ ಅಲ್ಲ, ಕನ್ಸು ಇಂಪಾರ್ಟೆಂಟ್. ಗುಡ್ ಲಕ್, ನಡೀವಿ। ಸೂಪರ್ ಆಗಿದೆ ಅಲ್ಲ ಎ ಬ್ಲಾಕು? ಎ ಬ್ಲಾಕ್, ಎಸ್ ಮ್ಯಾಮ್। ಹಾ ನಿಮಗೆ ಆ ಕೋಚ್ ಮುಂಚೆನೇ ಗೊತ್ತಾ? ನಾನು ಅವನಿಗೆ ಮೊದಲೇ ಗೊತ್ತು। ಅವರು ಹಾಗೆ ಯಾಕೆ ಮಾತಾಡಿದ್ರು ಕೋಚ್? ಅವಳು ಯಾವಾಗಲೂ ಹಾಗೆ ಮಾತಾಡ್ತಾಳೆ। ಅಷ್ಟಕ್ಕೂ ಹೇಗೆ ಗೊತ್ತು ಮ್ಯಾಮ್? ಅಕಾಡೆಮಿ ಪೂರ್ತಿ ನನ್ನ ಆಟಿಟ್ಯೂಡ್ಗೆ ಫ್ಯಾನ್ ಆದ್ರೆ ನಾನು ಅವನ ಆಟಕ್ಕೆ ಫ್ಯಾನ್। ನೀನು ಗಿಲ್ಲು ಫ್ಯಾನ್ಸ್ ಇದ್ದಾರಾ ಅಣ್ಣ? ನಾನು ಪ್ರಾಕ್ಟೀಸ್ಗೆ ಹೋಗ್ಬೇಕಾದ ಟೈಮಲ್ಲೂ ಕೂಡ ಆ ಕಿಟಕಿ ಹತ್ರ ಕೂತ್ಕೊಂಡು ಅವ್ರ ಪ್ರಾಕ್ಟೀಸ್ನ ನೋಡ್ತಿದ್ದೆ। ಪ್ರಾಕ್ಟೀಸ್ನ ನೋಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೆ, ಆದರೆ ನನ್ನ ಫ್ಯೂಚರ್ನೇ ನೋಡ್ತಾ ಇದ್ದೀನಿ ಅಂತ ಅರ್ಥ ಆಯಿತು। ಅದಕ್ಕೆ ಮಾತಾಡೋಣ ಅಂತ ಒಂದಿನ ಈವ್ನಿಂಗ್ ಅವನನ್ನು ಕುತುಬ್ ಮಿನಾರ್ ಹತ್ರ ಬರೋಕೆ ಹೇಳಿದೆ। ಈವ್ನಿಂಗ್ ಲೇಟ್ ಈವ್ನಿಂಗ್ ಆಯಿತು, ಲೇಟ್ ಈವ್ನಿಂಗ್ ನೈಟ್ ಆಯಿತು, ನೈಟ್ ಮಿಡ್ ನೈಟ್ ಆಯಿತು, ನನ್ನ ಟೈಮ್ ವೇಸ್ಟ್ ಆಯಿತು, ಆದರೂ ಅವ್ರು ಬರಲೇ ಇಲ್ಲ। ಅಯ್ಯೋ ದೇವ್ರೆ, ನಿಮ್ಮ ಲವನ್ನೇ ಬೇಡ ಆಂಧ್ರ, ಎಷ್ಟು ಕೊಬ್ಬು ಮೇಡಮ್ ಅವನಿಗೆ! ನಂಬೇಡಿ ಮ್ಯಾಮ್, ಆಂಧ್ರ ಟೀಮನ್ನು ನಂಬಲೇಬೇಡಿ। ಆ ದಿನ ನಾನು ಡೆಲ್ಲಿಯಿಂದ ಹೊರಗೆ ಹೋಗ್ಬೇಕಾದ್ರೆ ಎಷ್ಟು ನೋವು ಮಾಡ್ಕೊಂಡು ಹೋದ್ನೋ, ಕಪ್ಪುಗೋಸ್ಕರ ಬಂದವರು ಕಪ್ಪಿಲ್ದೇನೆ ಅದೇ ನೋವಿನಿಂದ ವಾಪಸ್ ಹೋಗ್ಬೇಕು. ಅಣ್ಣ, ಆ ತೆಲಂಗಾಣ ಟೀಮ್ನ ನಂಬಲೇಬೇಡಿ ಅಣ್ಣ. ಹೌದು ಅಣ್ಣ, ಅವ್ರ ಹತ್ರ ಹುಷಾರಾಗಿದ್ರೆ ಒಳ್ಳೇದು. ಅಯ್ಯೋ ಸಾಂಬಾರ್ಗೆ ತುಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅನ್ನ ನೋಡದೆ ಇರೋ ತರ ಎಷ್ಟು ಹಾಕೊಂಡಿದ್ದಾಳೆ, ಇನ್ ಕೈ ಇಡಕ್ ಕೂಡ ಜಾಗ ಇಲ್ಲ. ನೀನ್ ಅದನ್ನ ಹೇಗ್ ತಿಂತೀಯಾ? ಎತ್ಕೊಂಡು. ಓ, ನಮ್ಮ ಏರಿಯಾಲಿ ಬೆಕ್ಕು ನಾಲ್ಗೆಲ್ ತಿನ್ನತ್ತೆ. ಮಾವಿನ ಹಣ್ಣನ್ನ ನೀವು ಕಟ್ ಮಾಡ್ಕೊಂಡ್ ತಿಂತೀರಾ ಅಲ್ವಾ? ನಾವು ಮೊಸರಲ್ಲಿ ಹಾಕೊಂಡು ತಿಂತೀವಿ. ಏ ಸೌತ್ ಲೋಕ್, ಸೈಲೆನ್ಸ್. ಹೇ ಚೋಕ್ರಿ, क्या बोला तू? साइलेंस उसके पहले. ए साउथ लोग, तेरे को क्या लगता है साउथ लोग कैसे होते हैं? वैसे ही, काले, मोटे और छोटे. ज्यादा नखरे मत दिखाओ, एक थप्पड़ दिया ना तो पापड़ हो जाएगी. कोच, साउथ का सस्ता मार के नहीं, सीटी मार के दिखाएंगे वहाँ कोर्ट पे. ಕೋರ್ಟಿನಲ್ಲಿ ಹಸಿದಿರುವ ಹೆಣ್ಣಲ್ಲಿ ಹಾಗೆ ಹೋರಾಟ Well played. It's okay. Pack your things, girls. Yeah, pack it. ಪ್ಯಾಕ್ ಮಾಡಿ ರೂಮಲ್ಲಿ ಬಟ್ಟೆ ಕೂಡ ಅಷ್ಟಕ್ಕೂ ಟ್ರೈನ್ ಟೈಮ್ ಆಗ್ತಿದೆ ಪಲ್ಲವಿ ಸ್ಟಾಪ್ ಇಟ್ ಸಾರಿ ಕೋಚ್ ಐ ಆಮ್ ಸಾರಿ ವೆಲ್ ಪ್ಲೇಡ್ ಆನೆಸ್ಟ್ಲಿ ಗೆದ್ದೋರು ಸೋತೋರು ಅಂತ ನೋಡೋದಕ್ಕೆ ನಾನು ಪ್ರೇಕ್ಷಕ ಅಲ್ಲ ಕೋಚ್ ಆಟನ್ ಮಾತ್ರ ನೋಡಿದೆ ಅವಳ ಕಾಲಿಗೆ ಏಟಾಗಲಿಲ್ಲ ಅಂದಿದ್ರೆ ಆ ಟೀಮ್ ಪೂರ್ತಿ ಕಾಲು ಹಿಡ್ಕೊಂಡಿದ್ರು ನೀವು ಸೋಲ್ತಾನೆ ಇರಲಿಲ್ಲ ಇನ್ಫ್ಯಾಕ್ಟ್ ನಿಮ್ಮ ಹತ್ರ ಇರೋ ಟೆಕ್ನಿಕ್ ಸ್ಕಿಲ್ಸ್ ನಮ್ಮ ಹತ್ರ ಕೂಡ ಇಲ್ಲ ನಾವು ಒಂದು ಟೀಮ್ ಆಗಿ ವಿ ಆರ್ ರಿಯಲಿ ವೆರಿ ಪ್ರೌಡ್ ಆಫ್ ಯುವರ್ ಟೀಮ್ ನಿನಗೆ ನನ್ನ ಮೇಲೆ ಯಾಕೆ ಅಷ್ಟೊಂದು ಕೋಪ ಅಂತ ನನಗೆ ಯಾವತ್ತೂ ಅರ್ಥ ಆಗಲಿಲ್ಲ ನಾನು ಅಷ್ಟು ಸಲ ನಿನಗೆ ಫೋನ್ ಮಾಡಿದಾಗಲೂ ನಿನ್ನ ಫೋನ್ ತೆಗೆದಿದ್ರೆ ನಿನಗೆ ವಿಷಯ ಗೊತ್ತಾಗ್ತಿತ್ತು ಅವತ್ತು ನಾನು ಅರ್ಜೆಂಟಾಗಿ ಹೋಗದೇ ಇದ್ದಿದ್ರೆ ನಮ್ಮಪ್ಪನ ಹಾಗೆ ನನ್ನ ಅಮ್ಮ ಕೂಡ ನನ್ನನ್ನು ಬಿಟ್ಟು ಹೋಗ್ತಾ ಇದ್ರು ನಾನು ಯಾವಾಗಲೂ ನಿನ್ನ ಒಂದೇ ರೀತಿಯಲ್ಲಿ ನೋಡ್ತಾ ಇದ್ದೀನಿ ಆದರೆ ನೀನು ನನ್ನ ಬೇರೆ ರೀತಿಯಲ್ಲಿ ನೋಡ್ತಾ ಇದೀಯಾ ಸೆಮಿಫೈನಲ್ಸ್ ಅಲ್ಲಿ ಯುಪಿನ ಸೋಲಿಸಿದ ಎಪಿ ವಿಜಯದ ಹಾದಿಯಲ್ಲಿ ಹೋಗ್ತಿರೋ ನಮ್ಮೂರಿನ ಕನ್ಯಾಮಣಿಗಳಿಗೆ ಸಿಗುತ್ತೆ ಟ್ರೋಫಿ ನಿನ್ ಬಾಗೆ ಸಕ್ಕರೆ ಹಾಕ ಟ್ವೆಂಟಿ 22 ಮಿಸ್ ಕಾಲ್ಸಾ ಹಲೋ ಏನೋ ಕಾರ್ತಿಕ್ ಇದು ಎಷ್ಟು ಸಲ ಕಾಲ್ ಮಾಡಿದ್ದೀನಿ ನಿನ್ಗೆ ಅದಲ್ಲ ಅಕ್ಕ ಫೈನಲ್ ಮ್ಯಾಚ್ಗಿನ್ನ 2 days ಇರೋದು ಗೊತ್ತು ಕಣೋ ವಿನ್ ಆಗ್ತೀಯ ಅಂತ ಕೂಡ ಗೊತ್ತು ಆದ್ರೆ ಭಾವನ್ ಬರ್ಡೇಗೆ ಬರ್ಬೇಕು ಅಂತ ಗೊತ್ತಿಲ್ವಾ ಹೆಣ್ಮಕ್ಳು ಅಲ್ವಾ ಪಾಪ ನನ್ನ ನಂಬಿ ಕಳ್ಸಿದ್ದಾರೆ ಅಕಾಡೆಮಿಯಲ್ಲೇ ಬಿಟ್ಟು ಹೇಗ್ ಬರೋದು ಅಂತ ಅವರು ನಿನಗ್ ಮಾತ್ರ ತಂಗಿಯರ ನನಗಲ್ವಾ ನಮ್ಮೂರ್ ಹೆಣ್ಮಕ್ಳು ಕಣೋ ಅವರನ್ನು ಕರ್ಕೊಂಡ್ ಬಾ ಗೆದ್ದ ಮೇಲೆ ಕಪ್ ಜೊತೆಗೆ ಬಂದು ಭಾವನ್ಗೆ ಪರಿಚಯ ಮಾಡ್ಸೋಣ ಅಂತ ಅನ್ಕೊಂಡೆ ಅಕ್ಕ ಕಾರ್ತೆ ನಿನ್ನ ಗೆಲುವಿಗೆ ಸಣ್ಣ ಸೆಲೆಬ್ರೇಷನ್ ಮಾಡೋಣ ಬಾ ಓಕೆ ಇವಾಗ್ಲೇ ಹೊರಡ್ತೀನಿ ಓಕೆ ಬಾಯ್ Happy birthday to you. Happy birthday. Happy birthday, Baba. Cut money. Happy birthday. May God bless you. Happy birthday, Baba. Happy birthday to you. Long live Indian police. Karthi, one second. Solpa, Baba. I said no, Karthi. Baba, one second. Solpa. Aka, hidko. Take back. ಬೇಗ ಬೇಗ ಬಾಬಾ ಹಸುವಾಗ್ತಿದೆ ಬೇಗ ಬನ್ನಿ ಕಮಿಂಗ್ ಹಾಟ್ ಹಾಟ್ ಆಗಿ ತಗೊಂಡ್ಬಂದಿದ್ದೀನೋ ನಿಂಗೆ ಏನಿದು ರೋಟಿನ ಹಪ್ಪಳ ತರ ಇದೆಯಲ್ಲ ಸಾರಿ ಸ್ವಲ್ಪ ನನಗೆ ಬೇಡ ಇದು ಹೇ ಇದು ಹೆಲ್ದಿ ಬೇಡ ಓಕೆ ಆಸ್ ಯು ಲೈಕ್ ಟೇಸ್ಟ್ ಟೋಫು ಸರ್ಪ್ರೈಸಿಂಗ್ ಆಗಿದೆ ಸರ್ ಅಡ್ಗೆನೂ ಮಾಡ್ತಾರಾ ನಾನು ಬರೀ ಊಟ ಮಾಡ್ತೀನಿ ಅವ್ರು ಬಿಡ್ಬೇಕಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿರೋ ಸ್ಟ್ರೆಸ್ಗೆ ಈ ಕುಕ್ಕಿಂಗ್ ಒಂದು ದೊಡ್ಡ ರಿಲೀಫ್ ಅಮ್ಮ ಅಷ್ಟಕ್ಕೂ ನಾವಾದ್ರೆ ಟಿವಿಯಲ್ಲಿ ಪೇಪರ್ ಅಲ್ಲಿ ನೋಡಿ ಓದಿ JD ಲಕ್ಷ್ಮೀನಾರಾಯಣ್ ಹಾಗೆ ಊಹಿಸ್ಕೊಂಡಿದ್ವಿ ಆದ್ರೆ ನೀವು ಇಷ್ಟೊಂದು ಫ್ರೀಯಾಗಿ ಮಾತಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಅಷ್ಟಕ್ಕೂ ನೀವಿಬ್ರು ಬಾವಾ ಬಾಮ ಇದನ್ ತರ ಇಲ್ಲ ಬೆಸ್ಟ್ ಫ್ರೆಂಡ್ ತರ ಇದ್ದೀರಾ ಬಾವಾ ನನ್ಗೊಂದ್ ಸ್ವಲ್ಪ ಟೋಫು ಸಾರಿ ಕಣೋ ಓವಾ ಒನ್ ಸೆಕೆಂಡ್ ಬೇಗ ಕೋಚ್ ಮ್ಯೂಸಿಕ್ ಆನ್ ಮಾಡ್ಲಾ ಆನ್ ಮಾಡು ಹೇ ಕಾರ್ತಿ ಮ್ಯೂಸಿಕ್ क्या हुआ ना ಅಕ್ಕ ಬಾವ ಒಬ್ಬರೇ ಕಷ್ಟಪಡ್ತಾ ಇರ್ತಾರೆ ಬೇಡ I'll go and help him ನೀನಿರು ಸ್ಮಾಲ್ ಇಂಜುರಿ ಅಷ್ಟೇ, ನನಗೇನು ಆಗಲ್ಲ. ಮಕ್ಕಳು ಭಯ ಪಡ್ತಿದ್ದಾರೆ, ಕರ್ಕೊಂಡು ಹೋಗು. ಇಲ್ಲ ಬಾವಾ, ಹಾಸ್ಪಿಟಲ್ಗೆ ಹೋಗೋಣ. ಅವ್ರು ಇವಾಗ ಇಲ್ಲಿರೋದ್ರಿಂದ ಭಯ ಇಲ್ಲ. ನೀನು ಇಲ್ಲಿದ್ರೆ ಮ್ಯಾಚಿಗೆ ಪ್ರಾಬ್ಲಮ್ ಆಗತ್ತೆ. ಪ್ಲೀಸ್ ಹೋಗೋ. ಶೈಲು ಎದ್ರಾ? ಹಾ ಎದ್ವಿ ಅಣ್ಣ. ಬೇಗ ಕೆಳಗೆ ಬನ್ನಿ. ಇಂದು, ಪಲ್ಲವಿ, ಫಾತಿಮಾ, ರೇವತಿ, ಮಹೇಶ್ವರಿ, ಎದಳಿ ಬೇಗ. ಇನ್ನ ಯಾರು ಬಂದಿಲ್ಲ ಅಣ್ಣ, ನಾವೇ ಫಸ್ಟ್ ಬಂದಿರೋದು. ಫಸ್ಟ್ ಬರಬೇಕು ಅಂದ್ರೆ ಫಸ್ಟೇ ಬರಬೇಕು. ವಿ ಹ್ಯಾವ್ ಓನ್ಲಿ 2 days ಲೆಫ್ಟ್ ಫಾರ್ ದ ಫೈನಲ್. ಓಕೆ ಕೋಚ್, ಕಮ್ ಆನ್, ವಾರ್ಮ್ ಅಪ್ ಮಾಡಿ. ಕಮ್ ಆನ್ ಕ್ವಿಕ್. ಓಕೆ ಓಕೆ, ಯೆಸ್ ಕೋಚ್, ಐ ವಿಲ್ ಬಿ ಬ್ಯಾಕ್ ಇನ್ ಅ ಮಿನಿಟ್. ಓಕೆ, ಯು ಕ್ಯಾರಿ ಆನ್. ಓಕೆ ಓಕೆ ಸರ್. फातिमा, इंदु, स्पर्शा, महेश्वरी, पल्लवी, इंदु, हेलो कबड्डी 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 यारो तेरी मौत। ए कौन है? बोल रहा हूँ ना तेरी मौत साले। तो रॉन्ग नंबर क्या है? ले नन्हत्र निन जात का पूर्ति इदे कणो। यारो नीनो इल्ल ना मक्कलु काणिस्ता इल्ल अंत नानु टेन्शन अल्ल निन्न 12 जन टीम ना नाने किडनैप माडिदीनि। ಕಿಡ್ನಾಪ್ ನನ್ನ ಟೀಮ್ ನ್ಯಾ ಕಿಡ್ನಾಪ್ ಮಾಡಿದ್ಯಾ? ಅವರೇನ್ ಮಾಡಿದ್ರು? ಅವರೇನೋ ಮಾಡಿಲ್ಲ, ಮಾಡಿದೆಲ್ಲ ನೀನೇ. ಯಾವ ಕೈಗಳಿಂದ ನನ್ನ ತಮ್ಮನ್ನ ಮುಂದೆ ನಿಂತು ಸಾಯಿಸಿದ್ಯೋ ಅದೇ ಕೈಗಳಿಂದ ನಿನ್ನ ಭಾವನ ಸಾಯಿಸಿದ್ರೆ ಈ ಹುಡುಗಿರನ್ನ ಬಿಟ್ಬಿಡ್ತೀನಿ. ಏ ನಿನಗೇನಾದ್ರೂ ಹುಚ್ಚ? ನಾನು ನನ್ನ ಭಾವನ ಸಾಯಿಸೋದು ಅಂದ್ರೆ ಏನೋ? ಸಾಯಿಸಬೇಕು, ಸಾಯಿಸಿದ್ರೇನೆ ಈ ಹುಡುಗಿರು ಉಳಿತಾರೆ. ಇವರು ಫೈನಲ್ ಗೇಮ್ ಆಡಬೇಕು ಅಂದ್ರೆ ನೀನೇ ಫೈನಲ್ ಗೇಮ್ ಆಡಬೇಕು. ಈ ಮ್ಯಾಟರ್ ನಿನ್ ಭಾವನಿಗೆ ಗೊತ್ತಾದ್ರೂ, ಡೆಲ್ಲಿ ಪೊಲೀಸ್ಗೆ ಗೊತ್ತಾದ್ರೂ, ಹುಡುಗಿರ ಬಾಡಿ ಪಾರ್ಟ್ಸ್ ಇಂಡಿಯಾ ಗೇಟ್, ಕುತುಬ್ ಮಿನಾರ್, ಲೋಟಸ್ ಟೆಂಪಲ್ ಈ ತರ ಒಂದೊಂದು ಕಡೆ ಒಂದೊಂದು ಪಾರ್ಟ್ ಸಿಗುತ್ತೆ. And your countdown begins now. A one, a two, a three. ನಾಳೆ ನಿಮ್ಮೆಲ್ಲರನ್ನು ನಮ್ಮ ಊರು ಹಾಗೆ ನೋಡಬೇಕು. ಒಬ್ಬ ಕೋಚ್ ಅಲ್ಲದೇನೆ ಒಬ್ಬ ಅಣ್ಣನಾಗಿ ಹೇಳ್ತಾ ಇದ್ದೀನಿ, ಒಂದು ಗೆರೆ ಬೀಳ್ದ ಹಾಗೆ ಮನೆ ಕರ್ಕೊಂಡು ಬರ್ತೀನಿ. कबड्डी 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 डरना मत, मैंने रखा. ढूंढना मत, दिखूंगा नहीं. सायसु अंत हेळिदे आद्रे हेग सायस्तीया? नन्न तम्मन्न शूट माडि गन यूस माडो एक्सपीरियंस बंदिदीयल्ल, ಅದಕ್ಕೆ ಅದಕ್ಕಿಂತ ಬೆಟರ್ ವರ್ಷನ್ ರೆಡಿ ಮಾಡ್ಸಿದೀನಿ. ನಿನ್ ಭಾವ ಯೂಸ್ ಮಾಡೋ 9mm ಅಲ್ಲ, 7.6mm ಮೇಡ್ ಇನ್ ಮೆಕ್ಸಿಕೋ. ಒಂದು ಸಲ ಟ್ರಿಗರ್ ಒತ್ತಿದ್ರೆ ಎಳೆದಿದ್ದು ಗೊತ್ತಾಗೋಷ್ಟರಲ್ಲಿ ಎದೆನ್ನ ಬಗದ್ಬಿಟ್ಟು ಫುಟ್ಬಾಲ್ ಅಷ್ಟು ಹೋಲ್ ಮಾಡಿ ಆಚೆ ಬರುತ್ತೆ. ಅಷ್ಟಕ್ಕೂ ಯಾರು ನೀನು? ಯಾಕೆ ಹೀಗೆ ಟಾರ್ಚರ್ ಮಾಡ್ತಿದ್ಯಾ? ಸುನ್ನೆ ಕೆಲಿಯ ನಾಯ್ ಬೋಲ್ನೆ ಕೆಲಿಯ ಕಿಯಾ ಫೋನ್. ಈಗಿಂದ ನೀನ್ ಹಾಕೋ ಪ್ರತಿ ಹೆಜ್ಜೆ ನಿನ್ನ ಭಾವನ ಸಾಯಿಸೋದಕ್ಕೆ ಆಗಿರ್ಬೇಕು. ನೀನ್ ತಗೊಳ್ಳೋ ಪ್ರತಿ ಉಸಿರು ನಿನ್ನ ಭಾವನ ಉಸಿರು ನಿಲ್ಸೋಕೆ ಆಗಿರ್ಬೇಕು. ನಾನು ನಿನ್ನ ಸಾಯಿಸ್ಬೇಕು ಅನ್ಕೊಂಡ್ರು ನಿನ್ನ ಭಾವನ ಸಾಯಿಸ್ಬೇಕು ಅನ್ಕೊಂಡ್ರು ನನಗ್ ಬೇಕಾಗಿರೋದು ಒಂದೇ ಒಂದು ಬುಲೆಟ್. ಆದ್ರೆ ಆ ಬುಲೆಟ್ ನೀನೇ ಆಗಿರ್ಬೇಕು. ನನ್ನ ತಮ್ಮ ಸತ್ತಾಗ ನಾನೊಂದು ಪೇನ್ ಅನುಭವಿಸಿದ್ನೆ. ಅದೇ ಪೇನ್ ನೀನು ನಿನ್ನ ಫ್ಯಾಮಿಲಿ ಅನುಭವಿಸ್ಬೇಕು. ಅವ್ರ ಚಿಕ್ಕ ಮಕ್ಕಳು ಕಣ. ನಿನ್ ಭಾವನ ಸಾಯಿಸು, ಆ ಹುಡುಗಿರ್ನ ಏನು ಮಾಡಲ್ಲ. ಅವ್ರಿಗೆಲ್ಲಿದಾರೋ ಗೊತ್ತಾ? हाँ नंबर लिख ले 7341058926 लिखा क्या? ಭಾವ IPS ಅಲ್ವಾ, ಇಂಟೆಲಿಜೆನ್ಸ್ ಇದೆ, ಡಿಪಾರ್ಟ್ಮೆಂಟ್ ಇದೆ ಅಂತ ಅತಿಯಾಗಿ ಯೋಚನೆ ಮಾಡಬೇಡ. ನಿನ್ ಪ್ರಯತ್ನದಲ್ಲಾಗ್ಲಿ ನಿನ್ ಭಾವನ ಪ್ರವರ್ತನೆಯಲ್ಲಾಗ್ಲಿ ಬದಲಾವಣೆ ಇದ್ರೆ ಈ ಹುಡುಗಿರಲ್ಲಿ ಒಬ್ರು ಜೀವಂತವಾಗಿ ಉಳಿಯಲ್ಲ. ಬಾರಾ ಮಾಸೂಮ್ ಬಚ್ಚೋಂ ಕಿ ಮೌತ್ तेरे पास सिर्फ 48 घंटे हैं, उड़ा दे उस साले को. ಏನಿದು ಕೈಯಲ್ಲಿ ಗನ್ನು? ಏನಾಯ್ತು? What the hell? यारो यार लुच्चानन मगा यार पापा को फोन लगाता हूँ. नो नो ಅವನ ಕೈಯಲ್ಲಿ 12 ಜನ ಮಕ್ಕಳ ಪ್ರಾಣ ಇದೆ. ಆ 12 ಜನರ ಕೈಯಲ್ಲಿ ಊರಿನ ಭವಿಷ್ಯನೇ ಇದೆ. ಅವ್ರ ಮೇಲೆ ಚಿಕ್ಕ ಗೆರೆ ಬಿದ್ರು ಕೂಡ ನಾನು ಬದುಕಿರೋದೇ ವೇಸ್ಟ್. ಕಾರ್ತಿ, ನಮ್ಮ ಆಸೆಗಳು ಬೇರೆ ಆಗಿರಬಹುದು, ಆದ್ರೆ ಭಾಷೆ ಒಂದೇ, ಟೀಮ್ ಬೇರೆ ಆಗಿರಬಹುದು, ಆದ್ರೆ ಸ್ಪಿರಿಟ್ ಒಂದೇ. ನಾವೆಲ್ಲರೂ ಒಂದೇನೆ, ನಾವೆಲ್ಲರೂ ಒಂದೇ ಅಂತಿರೋದಕ್ಕೆ ಹೇಳ್ತಾ ಇದ್ದೀನಿ. ನಾವು ಇಲ್ಲಿಂದ ಹೋಗೋದೇ ಆದ್ರೆ ಒಟ್ಟಿಗೆ ಹೋಗೋಣ, ಕಪ್ಪನ ತಗೊಂಡೇ ಹೋಗೋಣ. ನನ್ನಿಂದ ನಿಮ್ಗೆ ಯಾಕೆ ರಿಸ್ಕ್? ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ನಡೆದಿದ್ನೆಲ್ಲ ಸ್ಪೋರ್ಟಿವ್ ಆಗಿ ತಗೋತೀವಿ ಅಂತ ಅನ್ಕೊಂಡಿದ್ಯೇನೋ. ಆಲ್ರೆಡಿ ಹಾರ್ಟಿಗೆ ತಗೊಂಡಿದ್ದೀನಿ. ಈ ರೂಮ್ವರೆಗೂ ಬಂದು ಗನ್ ಇಟ್ಟಿದ್ದಾನೆ ಅಂದ್ರೆ ಅವನ ಕಣ್ಣು ನಿನ್ನ ಮೂವ್ಮೆಂಟ್ಸ್ ಮೇಲಿದೆ. ಇವಾಗ ಏನು ಮಾಡೋದು? ಇಟ್ಸ್ ರಿಯಲಿ ಹಾರ್ಟ್ ಬ್ರೇಕಿಂಗ್. ಇಷ್ಟು ಜನ ಇದ್ದಾಗಲೂ ಕೂಡ ಇಷ್ಟೊಂದು ಸಿಸಿ ಕ್ಯಾಮ್ರಾಗಳನ್ನೆಲ್ಲ ಕಟ್ ಮಾಡಿ ಅಷ್ಟು ಜನ ಹುಡುಗಿರನ್ನ ಕಿಡ್ನಾಪ್ ಮಾಡೋದು ಅಂದ್ರೆ ಅಕಾಡೆಮಿ ನನ್ನ ಕಂಟ್ರೋಲ್ ಅಲ್ಲಲ್ಲ, ಅವನ ಕಂಟ್ರೋಲ್ ಅಲ್ಲೇ ಇದೆ. ನ್ಯಾಷನಲ್ ಕಬಡ್ಡಿ ಆಡೋಕ್ ಬಂದಿರೋ ಮಕ್ಕಳು ಮಿಸ್ಸಿಂಗ್ ಅಂತ ಹೊರಗಡೆ ಗೊತ್ತಾದ್ರೆ ದಿಸ್ ಇಸ್ ದ ಬ್ರೇಕಿಂಗ್ ನ್ಯೂಸ್. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಹೊರಗಡೆ. ಪೀಪಲ್ ಹ್ಯಾವ್ ಎನ್ ಫರ್ಗೆಟನ್ ನಿರ್ಭಯ ಕೇಸ್ ಇನ್ ಇಂಡಿಯಾ. ದಿಸ್ ಕಿಲ್ ಹ್ಯಾವ್ ಫರ್ಗೆಟನ್ ಇಟ್. ಪ್ಲೀಸ್ ಸೇವ್ ದ ಕಿಡ್ಸ್. ನನ್ನ ಪ್ರಾಣ ಕೊಟ್ಟಾದ್ರು ನನ್ನ ಭಾವನ ಪ್ರಾಣ ತೆಗೆದಾದ್ರು ಅವ್ರನ್ನ ಫೈನಲ್ ಮ್ಯಾಚ್ಗೆ ಕರ್ಕೊಂಡು ಬರ್ತೀನಿ ಸರ್. ಅಲ್ಲಿವರೆಗೂ ಮಕ್ಕಳು ವಿಷಯ ಹೊರಗಡೆ ಬರ್ದಿರೋ ಹಾಗೆ ನೀವು ಮ್ಯಾನೇಜ್ ಮಾಡಿ ಸರ್. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ಹೂ ಇಸ್ ಬಿಹೈಂಡ್ ದಿಸ್ ಇನ್ಸಿಡೆಂಟ್ ಸರ್? ಆರ್ ದ ಟೆರರಿಸ್ಟ್? ನೋ, ನನ್ನನ್ನು ಸಾಯಿಸೋಕೆ ಬಂದಿದ್ದು Makhan Singh Tamma Trilok Singh. This is a second attempt on you. What's your next step, sir? Case is still on progress. We'll let you know soon. Ashtuku ee Makhan Singh yaru? Bhavangu Makhan Singh madhye yen nadidide anta gottagbeku. I have a reporter friend at CNN, Rajiv. Let's call him. No, call is not safe. Personal ag beti madona. Yen sir idu aniyaya? ಅವರು ನನ್ನ ಫೇವ್ರೆಟ್ ಟೀಮ್ ಸರ್. ಮಖಾನ್ ಸಿಂಗ್ಗೆ ಅರವಿಂದ್ IPSಗೆ ಇರೋ ಸಂಬಂಧ ಏನು? ಗೂಗಲಲ್ಲಿ ಕೂಡ ಯಾವ ಆರ್ಟಿಕಲ್ಸು ಇಲ್ಲ. ಮಖಾನ್ ಸಿಂಗ್ ನಾಮ್ ಸುನಾಯೆ, ಆ ವರ್ಡ್ ಇಸ್ ನೇಮ್. ಜಂತರ್ ಮಂತರ್ ಪೊಲೀಸ್ ಸ್ಟೇಷನಲ್ಲಿ ನನಗೆ ಚೆನ್ನಾಗಿ ಗೊತ್ತಿರೋ ಒಂದು ಇನ್ಸ್ಪೆಕ್ಟರ್ ಇದ್ದಾರೆ. ಡಿಪಾರ್ಟ್ಮೆಂಟಿಗೆ ಗೊತ್ತಿಲ್ದಿರಂಗೆ ಇಂಟೆಲಿಜೆನ್ಸ್ಗೂ ಗೊತ್ತಿಲ್ದಿರಂಗೆ ಇನ್ಫಾರ್ಮೇಷನ್ ತೆಗಿಬೇಕಂದ್ರೆ ಐ ನೀಡ್ ಸಮ್ ಟೈಮ್. ಬಟ್ ವಿ ಡೋಂಟ್ ಹ್ಯಾವ್ ಟೈಮ್. ಫೋನ್ ಟ್ಯಾಪಿಂಗಲ್ಲಿರುತ್ತೆ, ಪರ್ಸನಲ್ ಆಗಿ ನೋಡಬೇಕು. ಐ ನೀಡ್ ಲಿಟಲ್ ಬಿಟ್ ಆಫ್ ಟೈಮ್. ಜಸ್ಟ್ ಎ ಮಿನಿಟ್. ಹಾಂ ಜಿ, ಹಲೋ ಅಪ್ಪ, ನಾನು ಸೀತಾರಾಮ್ ಮಾತಾಡ್ತಿರೋದು. ನಿಮ್ಗೊಂದು ಸರ್ಪ್ರೈಸ್ ಇದೆ. ಫೈನಲ್ ಮ್ಯಾಚ್ ನೋಡೋದಕ್ಕೆ ನಾವೆಲ್ಲ ಡೆಲ್ಲಿಗೆ ಬಂದ್ಬಿಟ್ಟಿದ್ದೀವಿ. ಈಗಷ್ಟೇ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದ್ವಿ. ಏನಾಯ್ತು? ಮಕ್ಕಳು ಪೇರೆಂಟ್ಸ್ ಬಂದಿದ್ದಾರೆ. ಅಯ್ಯೋ ದೇವ್ರಿ, ಈ ಟೈಮ್ ಅಲ್ಲ, ಇವಾಗ ನಾವು ಎಲ್ಲಿಗೆ ಬರಬೇಕು? ಬೇಡ ಬೇಡ, ನಾನೇ ಬರ್ತಾ ಇದ್ದೀನಿ. ರಾಜು ಸರ್, ನೀವು ನೋಡ್ಕೋತೀರಾ ಅಲ್ವಾ? ಪೇರೆಂಟ್ಸ್ ಬಂದಿದ್ದಾರೆ. ಐ ಟೇಕ್ ಕೇರ್, ನೀವು ಹೋಗಿ, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು. ಅಲ್ಲಿ ನೋಡಿ, ಕಾರ್ತಿಕ್ ಬಂದ್ಬಿಟ್ಟ. ಹೇಗಿದ್ದೀರಾ? ಚೆನ್ನಾಗಿದ್ದೀವಪ್ಪ. ಮಕ್ಕಳೆಲ್ಲ ಹೇಗಿದ್ದಾರೆ ಕಾರ್ತಿ? ಚೆನ್ನಾಗಿದ್ದಾರೆ. ಫೈನಲ್ ಮ್ಯಾಚ್ಗೆ ಇನ್ನು 2 ದಿನ ಅಲ್ವಾ, ಸ್ವಲ್ಪ ಟೆನ್ಷನ್ ಅಲ್ಲಿದ್ದಾರೆ. ಇವರು ಜ್ವಾಲಾ ರೆಡ್ಡಿ, ತೆಲಂಗಾಣ ಕೋಚ್. ನಮಸ್ತೆ. ಮತ್ತೆ ಇವ್ರ ಪಕ್ಕದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಹೌದು, ಸೆಮಿಫೈನಲ್ಸ್ ಅಲ್ಲಿ ನೀವು ಸೋತ್ರ ಅಲ್ವಾ, ಆದ್ರೂ ಇನ್ನು ಡೆಲ್ಲಿಯಲ್ಲೇ ಓಡಾಡ್ತಾ ಇದ್ದೀರಾ ಅಲ್ವಾ? ಟ್ರೈನ್ ಟಿಕೆಟ್ ಸಿಕ್ಕಿಲ್ವಾ? हाँ जी, क्यों मारा मुझे? क्यों नहीं देखा मेरे को? क्या नहीं देखा? इसलिए मारा? देखना जरूरी है क्या? अरे इतनी खूबसूरत लड़की रोड पे खड़ी है, इग्नोर कैसे कर सकता है? अरे यार पागल है यार लड़की. चलो. ಯಾಕೆ ಅವನ ಹೊಡೆದ್ಲು? ಅವಳನ್ನ ನೋಡ್ಲಿಲ್ಲ ಅಂತ. ಅದೇನು, ನಮ್ಮೂರಲ್ಲಿ ಹುಡುಗಿರ್ನ ನೋಡಿದ್ರೆ ತಾನೇ ಹೊಡೆಯೋದು? ಡೆಲ್ಲಿಲಿ ಹಾಗೆ. ಸರಿ ಸರಿ, ಮೊದಲು ಮಕ್ಕಳನ್ನ ನೋಡೋಣ, ಬೇಗ ಹೊರಡಿ. ಏನಪ್ಪಾ, ಅಕಾಡೆಮಿ ಕರ್ಕೊಂಡು ಹೋಗ್ತೀನಿ ಅಂತ ಲಾಡ್ಜ್ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಅಲ್ಲಿ ಪ್ಲೇಯರ್ಸ್ ಕೋಚ್ ಮಾತ್ರ ಇರಬೇಕು, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ. ಮಕ್ಕಳನ್ನ ನೋಡೋದಕ್ಕಲ್ವೇನಪ್ಪ ಬಂದಿರೋದು? ನೀವು ಸುಮ್ನೆ ನೋಡ್ಕೊಂಡು ಬಂದ್ಬಿಡ್ತೀರಾ, ಮಾತಾಡ್ಬೇಕು ಅಂತೀರಾ. ಇಲ್ಲೋಡಿ, ಈ ಚಕ್ಲಿ, ಕೋಡುಬಳೆ, ರವೆ ಉಂಡೆ ಅಂತ ತಂದಿದ್ದೀರಲ್ಲ, ಅದನ್ನೆಲ್ಲ ತಿನ್ಸಿ ದಿನ ಏನ್ ತಿಂತಿದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ಕತೆ ಹೇಳ್ತೀರಾ. ನಿಮ್ ಕತೆಗಳನ್ನ ಕೇಳಿ ಅವ್ರ ಕಾನ್ಸಂಟ್ರೇಷನ್, ಫೋಕಸ್ ಹೋಗುತ್ತೆ. ಇದೆಲ್ಲ ಬೇಕಾ? ರಾತ್ರಿನೋ ನಾಳೆನೋ ತೋರಿಸ್ತೀನಿ ಬಿಡಿ. ಇಲ್ಲಿವರೆಗೂ ಬಂದು ಮಕ್ಕಳನ್ನ ನೋಡ್ಬೇಡ ಅಂತಿರಲ್ಲ. ಡೆಲ್ಲಿವರೆಗೂ ಬಂದವರು ಇಂಡಿಯಾ ಗೇಟ್ ನೋಡದೆ ಹೋದ್ರೆ ತಪ್ಪು, ಮಕ್ಕಳನ್ನ ಯಾವಾಗ ಬೇಕಾದ್ರೂ ನೋಡ್ಬೋದು. ಇಲ್ಲಿ ನೋಡಿ, ನಿಮಗೋಸ್ಕರ ಗೈಡ್ಸ್ ನ ಅರೇಂಜ್ ಮಾಡಿದೀವಿ. ರಾಜೀವ್ ಫೋನ್ ಮಾಡಿದ್ದಾರೆ, ಅಸಿಯಾ ಲೀವ್ ನಲ್ಲಿ ಇದಾರಂತೆ, ಈವ್ನಿಂಗ್ ಒಳಗೆ ಹಿಡಿತಾರಂತೆ. ಕಾರ್ತಿಕ್, ಇವರನ್ನ ರೂಮ್ ಒಳಗೆ ಯಾಕಷ್ಟು ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ? ಲೈಟ್ ಆಗಿ ತಗೋ. ಬ್ಯಾಗ್ ನಲ್ಲಿ ನಿನ್ ಬಟ್ಟೆ ಇದೆಯಲ್ಲ, ಅದನ್ನ ಕೊಡು. ತಗೊಳ್ಳಿ. ಬೇಡವಾ? ಇದು ಇದು ರಾತ್ರಿ ಹಾಕೊಳ್ಳೋದು. ಏನು, ನೀನ್ ರಾತ್ರಿ ಕೂಡ ಬಟ್ಟೆ ಹಾಕೋತೀಯಾ? ಹೇಳಮ್ಮ. ಅತ್ತೆ, ನೀವು ಅರ್ಜೆಂಟ್ ಆಗಿ ಡೆಲ್ಲಿಗೆ ಬರಬೇಕು. ಡೆಲ್ಲಿಗೆ ಯಾಕಮ್ಮ? ಆಟ ಏನೋ ಟಿವಿಲೇ ನೋಡ್ತೀನಲ್ಲ. ನೀನನ್ ಬಾ ಅಂದಿದ್ದು ಆಟ ನೋಡಕ್ಕಲ್ಲ ಅತ್ತೆ. ಇಲ್ಲಿ ಇನ್ನೊಂದು ಆಟ ನಡೀತಾ ಇದೆ, ತೆಲಂಗಾಣ ಕೋಚ್ ಅಂತೆ. ಒಂದ್ ಬಿಳಿ ಕಾಗೆ ಕಾರ್ತಿಕ್ನ ಹಿಡ್ಕೊಂಡಿದೆ ಅತ್ತೆ. ಅದ್ಯಾಕಮ್ಮ ಅಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ಅಷ್ಟಕ್ಕೂ ಆ ಹುಡುಗಿ ಹೇಗಿದ್ದಾಳೆ? ಹೇಗಿದ್ದಾಳ? ಹಾಲಿಗೆ ಹೂವಿಗೆ ಫಸ್ಟ್ ನೈಟ್ ಮಾಡಿದ್ರೆ ಬಂದ ಬೆಸ್ಟ್ ಔಟ್ಪುಟ್ ತರ ಇದೆ. ಆದ್ರೂ ನಿನ್ನ ಅಂದದ ಮುಂದೆ ಯಾರು ಇಲ್ಲ ಬಿಡಮ್ಮ. ಕಿತ್ತೋದ ಅಂದ. ಅವಳ ತೊಡೆ ನೋಡಿದ್ರೆ ನನ್ ತಲೆನೇ ನಿಲ್ತಾ ಇಲ್ಲ. ಇನ್ನು ಕಾರ್ತಿಕ್ ಏನಾಗ್ತಾನೋ. ಅಷ್ಟಕ್ಕೂ ಆ ಹುಡುಗಿ ಹೆಸರೇನಮ್ಮ? ಜ್ವಾಲಾ ರೆಡ್ಡಿ ಅಂತೆ. ಆದ್ರೂ ಅದನ್ನೆಲ್ಲ ಮರ್ತ್ಬಿಟ್ಟು ಈ ಹಾಡ್ ಕೇಳು. ಓಯ್ ಜ್ವಾಲಾ ರೆಡ್ಡಿ, ಜ್ವಾಲಾ ರೆಡ್ಡಿ ಬ್ಯಾಡ್ಗಿಯ ಹುಡುಗಿಯೋ, ನಾಟಿ ಖಾರ ಬೆಡಗಿಯೋ, ನಾಟಿ ಖಾರ ಬೆಡಗಿಯೋ, ನನ್ನ ಕುಳಿಸೋ ಗರಡಿಯೋ. ಜ್ವಾಲಾ ರೆಡ್ಡಿ ಜ್ವಾಲಾ ರೆಡ್ಡಿ ಜ್ವಾಲಾ ರೆಡ್ಡಿ, ಓಯಮ್ಮೋ ಜ್ವಾಲಾ ರೆಡ್ಡಿ. ಹಾ, ಜ್ವಾಲಾ ರೆಡ್ಡಿ ಬ್ಯಾಡ್ಗಿಯ ಹುಡುಗಿಯೋ, ನಾಟಿ ಖಾರ ಬೆಡಗಿಯೋ, ನಾಟಿ ಖಾರ ಬೆಡಗಿಯೋ, ನನ್ನ ಕುಳಿಸೋ ಕರಡಿಯೋ. ಜೊತೆಗೆ ಮುದ್ದು ಕೊಟ್ಟಿರುವೆ ಹಾಗೆಯೇ ಮುದ್ದೆಗೆ ರಂಗನು ಬೆರೆಸಿ ಕಿತ್ತು ಕಿತ್ತು ತಿಂದಂತೆ ಎಷ್ಟು ಖಡಕಾಗಿರುವೆಯೋ ಕದರು ಗೊತ್ತು ಬರುವೆಯೋ ಜ್ವಾಲಾ ರೆಡ್ಡಿ ಪಿಗರು ಎಂತ ಕತ್ತಿಯೋ ಹೊಸದ ಅಗರಬತ್ತಿಯೋ ಹಸಿದ ಎದೆಗೆ ಬುತ್ತಿಯೋ ಯಪ್ಪ ಅದ್ರೋದಪ್ಪ ಇಷ್ಟು ಚಂದ ಬೊಂಬೆಯನ್ನು ಕಣ್ಣ ಮುಂದೆ ಇಟ್ಕೊಂಡು ಸುಮ್ಮನೆ ಹೇಗೆ ಇರಲಿ ನಾ ಮುತ್ತು ಕೊಡದೆ ಬಿಡುವನ ಸೊಂಟ ಮುಟ್ಟುವ ಬಂಟ ನೀನು ನೆಂಟಾಗೋ ಇಷ್ಟನ ಕಲ್ಯಾಣಕ್ಕೂ ಮುಂಚೆನೆ ಕಚ್ಚಿಕೊಳ್ಳೋ ಆಸೆನ ಜ್ವಾಲಾ ರೆಡ್ಡಿ ನಿನ್ನಗಲ್ಲ ಚಂದನೆ ಮಂಡ್ಯ ಸಕ್ಕರೆ ಬೆಲ್ಲನೆ ನೀನು ಸಿಕ್ಕರೆ ಎಲ್ಲನೇ ರಾಜೀವ್ ಹಾ ಜಿ ಇಲ್ಲಿಗೆ ರೀಚ್ ಆಗಿದ್ದೀವಿ ಎಲ್ಲಿಗೆ ಬರಬೇಕು ಮೇಲ್ ಬನ್ನಿ ಅದೇ ಯಾವ ಫ್ಲೋರ್ ರಾಜೀವ್ ಕಬಡ್ಡಿ 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 ಏನೋ ಹೀಗ್ ಮಾಡ್ಬಿಟ್ಟೆ ಪಾಪ ಸುಮ್ಮನೆ ಅನ್ಯಾಯವಾಗಿ ಅಮಾಯಕನ ಸಾಯಿಸ್ಬಿಟ್ಟಿಯಲ್ಲ ಹೇಳದ್ನಲ್ಲ ನೀನ್ ಹಾಕೋ ಪ್ರತಿ ಹೆಜ್ಜೆ ನಿನ್ ಭಾವನ ಸಾಯಿಸೋಕೆ ಆಗಿರ್ಬೇಕು ಅಂತ ಈ ಪೊಲೀಸ್ ಮೀಡಿಯಾ ಸಬ್ ಮೇರೆ ಹಾತ್ ಮೇ ಹೈ ತೂ ಗೂಗಲ್ ಸೆ ಬಚ್ ಸಕ್ತಾ ಹೈ ಲೇಕಿನ್ ಮೇರಿ ನಜರ್ ಸೆ ನಹೀ ಬಚ್ ಸಕ್ತಾ ಅನವಶ್ಯಕವಾಗಿ 6 hours ವೇಸ್ಟ್ ಮಾಡಿದ್ಯಾ ಇನ್ನು ನಿನ್ನ ಹತ್ರ 42 hours ಮಾತ್ರನೇ ಇರೋದು ಹರಿಯಪ್ ನಿನ್ ತಮ್ಮನ್ ಸಾಯಿಸಿದ್ ನಾನು ತಪ್ಪು ಮಾಡಿದ್ದು ನಾನು ಬೇಕು ಅಂದ್ರೆ ನನ್ನ ಸಾಯಿಸು ಆದ್ರೆ ಆ ಮಕ್ಕಳನ್ನ ಬಿಟ್ಬಿಡು ಪಾಗಲೋಗ ಸಾಲ ಹಲೋ ಹಲೋ ಹೊಡಿದಿದ್ಯಾ ರಾಜೀವ್ ಏನ್ ಮಾಡಿದ್ನು ಅವನು ಯಾಕೋ ಸಾಯಿಸಿದೆ ಮಜಬೂರಿ ಥಾ ತಪ್ಪೋದಿಲ್ಲ ಆ ಪ್ಲೇಸ್ ಅಲ್ಲಿ ನಾನೇ ಅಲ್ಲ ಮಕಾನ್ ಸಿಂಗ್ ಅನ್ಕೊಂಡ್ರೆ ಅಕಾಡೆಮಿಲಿ ಚೇರ್ಮನ್ ಆದ್ರು ನಿನ್ ಪಕ್ಕದಲ್ಲಿ ಓಡಾಡೋ ಜ್ವಾಲಾ ಆದ್ರು ಅವನ್ ಕಂಟ್ರೋಲ್ಗೆ ಹೋಗ್ಲೇಬೇಕು ಅವನ್ ಹ್ಯಾಂಡಲ್ ಮಾಡೋ ವಿಧಾನ ಹಾಗಿರುತ್ತೆ ನಾನೇ ಅಲ್ಲ ನಿನ್ನ ಫಾಲೋ ಮಾಡೋದಕ್ಕೆ ನಂತರ ತುಂಬಾ ಜನ ಇದಾರ್ ಕಣೋ ನಿನ್ನ ನನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ನಲ್ಲ ಅದಕ್ಕೆ ಅವನು ನನ್ನ ಉಪಯೋಗಿಸ್ಕೊಂಡಿದ್ದು ಏಯ್ ನನಗೆ ನನ್ನ ಮಕ್ಕಳು ಬೇಕು ಎಲ್ಲಿದ್ದಾರೆ ಏನ್ ಮಾಡಿದಾನ ಅವನು ಹೇಳೋ ಅಷ್ಟಕ್ಕೂ ನನ್ನ ಬಾವನ್ಗೂ ಅವನ್ಗೂ ಏನೋ ಗಲಾಟೆ ಹೇಳೋ ಗಜಿಯಾಬಾದ್ ಆ ಹೆಸರು ಕೂಡ ಮಕಾನ್ ಸಿಂಗ್ ಹೆಸರಂದ್ರೆ ಭಯಾನೇ ಆ ಭಯನ ಇನ್ವೆಸ್ಟ್ ಮಾಡಿ 133 square kilometer ವಿಸ್ತರಣೆನ ರೂಲ್ ಮಾಡ್ತಿದ್ದ ದಿನಗಳದು ಅವನಿಗೆ ಎದುರಾಳಿಯಾಗಿ ಬಂದ ನಿಮ್ಮ ಭಾವ ಸೈನ್ ಆಫ್ ಸಿನ್ಸಿಯಾರಿಟಿ ಅರವಿಂದ್ ಐಪಿಎಸ್ ನ ಎಸ್ಪಿ ಆಗಿ ಅಪಾಯಿಂಟ್ ಮಾಡ್ತು ಗವರ್ನಮೆಂಟ್ ಅಲ್ಲಿಗೆ ಸರ್ ಕೋಶಂಬಿ ಸಿಐ ಮುಕುಂದ ಪಾಂಡೆ ಸರ್ ಇಂದ್ರಪುರಂ ಸಿಎ ಗಜ್ಜರ್ ಸರ್ ರವೀಂದ್ರ ನಗರ್ ಡಿಸಿಪಿ ರಾಜು ಯಾದವ್ ಸರ್ ಸೋ ಶಿಹಾನಿ ಗೇಟ್ ರಾಮ್ ಪ್ರಸ್ತಾಕ್ क्रॉसिंग रिपब्लिक तिलक साहिबाबाद करण गेट यूरेला ಇಲ್ಲಿ वो सब मक्खन सिंह के आदमी है सब हु इज मक्खन सिंह क्यों बुलाया मेरे को? सिविल सर्विसेज पढ़ के अंधा हो गया तू। पावर ओदिद्रे बरल्ला सायिसिद्रे बरुत्ते। अगर तूने मेरे काम में उंगली रखा तो मैं तेरी जिंदगी में पैर रखूंगा, वो भी चप्पल पहन के। ಇನ್ನೊಂದು ಸಲ ನನ್ನ ನೋಡಬೇಕು ಅಂದ್ರೆ ಕರಿಬೇಡ, ಬಾ. ಕರಿಬೇಡ ಬಾ ಅನ್ನೋ ಮಾತಿಂದ ಮಾಕನ್ ಪವರ್ ಏನು ಅಂತ ತೋರಿಸ್ದ, ತನ್ನ ಪವರ್ ಏನು ಅಂತ ತೋರಿಸ್ಬೇಕು ಅಂತ ಅನ್ಕೊಂಡ. ಆಫೀಸಲ್ಲಿದ್ದ ಧೂಳನ್ನ ಕ್ಲೀನ್ ಮಾಡ್ತೀವಿ, ಮನೆಯಲ್ಲಿದ್ದ ಕಸನ ಕ್ಲೀನ್ ಮಾಡ್ತೀವಿ, ಮತ್ತೆ ಡಿಪಾರ್ಟ್ಮೆಂಟ್ ಗಂಟಿರೋ ಡಸ್ಟ್ನ ಯಾರು ಕ್ಲೀನ್ ಮಾಡ್ತಾರೆ? ನಮ್ಮ ಡಿಪಾರ್ಟ್ಮೆಂಟ್ನ ನಾವೇ ಕ್ಲೀನ್ ಮಾಡ್ಕೋಬೇಕು. ದಿಸ್ ಇಸ್ ಆನ್ಸರಬಲ್, ದಿಸ್ ಇಸ್ ರೀಸನಬಲ್. ಒಬ್ಬ ಪೊಲೀಸ್ನ ಎನ್ಕೌಂಟರ್ ಮಾಡಿದ್ರೆ ಹೇಗಿರುತ್ತೆ ಅಂತ ಗಜಿಯಾಬಾದ್ಗೆ ಪರಿಚಯ ಮಾಡ್ದ. बाबा अबे पागल हो तुम्हारी. हाँ बोल भैया, वो आईपीएस ऑफिसर आपके लिए आ रहा है, निकलो वहां से. ನಾನು ಸರೆಂಡರ್ ಆಗ್ತಿದ್ದೀನಿ ಸರ್, ನನ್ನ ಕೋರ್ಟಲ್ ಪ್ರೊಡ್ಯೂಸ್ ಮಾಡಿ. ಕೋಪದಲ್ಲಿ ನೋಡ್ತಿದ್ದ ಜನರು ವಿಡಿಯೋ ಮಾಡಿ ಎಫ್ಬಿಲ್ ಹಾಕಿದ್ರಿಂದ ಸಾವನಿಂದ ಬದುಕಿ ಜೈಲಿಗೆ ಹೋದ. ಅಣ್ಣಂಗ್ ನಡೆದ ಅವಮಾನಕ್ಕೆ ಹಗೆ ತೀರಿಸ್ಕೊಳ್ಳೋದಕ್ಕೆ ನಿನ್ ಭಾವನ ಮೇಲೆ 2 ಸಾರಿ ಅಟ್ಯಾಕ್ ಮಾಡಿದ ತ್ರಿಲೋಕ್ ಸಿಂಗ್ ಮೊನ್ನೆ ನಿನ್ ಕೈಯಿಂದ ಸತ್ತೋದ. ಇದೆಲ್ಲ ಅವನು ಜೈಲಲ್ಲಿ ಇದ್ದೇ ಮಾಡ್ತಿದ್ದಾನ. ಜೈಲಲ್ಲೇ ಇದ್ದು ಇಷ್ಟು ಮಾಡ್ತಿದ್ದಾನಂದ್ರೆ ಹೊರಗಡೆ ಬಂದ್ರೆ 1 ಸಾರಿ ಇಮ್ಯಾಜಿನ್ ಮಾಡ್ಕೋ. ಆಸ್ ಎ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ, ನಿನ್ಗೊಂದೇ 1 ಸಲಹೆ, ಮಕ್ಕಳು ಜೀವಂತವಾಗಿ ಬೇಕು ಅಂದ್ರೆ ನಿನ್ ಭಾವನ್ನ ಸಾಯಿಸ್ಬಿಡು. 24 ಗಂಟೆಲಿ ಮಕ್ಕಳು ಸಿಕ್ಕಿದ್ರೆ ನೀನ್ ಸೇಫ್. ಎಲ್ಲಿದ್ದಾರೆ ಹೇಳೋ? ಒಂದು ಸ್ಪಾಟ್ ಅಲ್ಲಿ ಇಡೋದಕ್ಕೆ ಅವನು ಹುಚ್ಚ ಅಲ್ಲ ಕಣೋ, ಕಂಟೈನರ್ ನಲ್ಲಿ ಹುಚ್ಚು ನಾಯಿಗಳ ತರ ತಿರುಗಿಸ್ತಾ ಇದ್ದಾನೆ. ಇದೇ ಡೆಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಓಡಾಡ್ತಾ ಇದ್ದಾರೆ. सोच रहे हो? यही तुम्हारा शौचालय। जाओ। मूड खराब कर दे साले। अरे बीड़ी पिला। गर्ल्स ओढ़ोगी। साले रोक। ओढ़ोगी। भागने का शौक है ना तेरे को? अरे वापस आ जाओ नहीं तो तेरे दोस्त को इधर ही मारेगा। तेरे जैसा बहुत लड़की देखा मैंने। चल ಝೂಮ್. ಕಾರ್ತಿ ಇಲ್ಲಿ ಹಾಕಿದ್ದಾನೆ. ಭೂಮಿ ಹೇಳ್ರಿ, ಅವನು ಇಲ್ಲೇನ್ ಮಾಡ್ತಾ ಇದ್ದಾನೆ? ಒಂದ್ಸಾರಿ ಫೋನ್ ಟ್ರೈ ಮಾಡು. ಕಟ್ ಮಾಡ್ತಿದ್ದಾನೆ. ಈ ಸಿಟಿಲಿ ಕಂಟೈನರ್ ಓಡಾಡಬೇಕು ಅಂದರೆ ರೆಡ್ ಫೋರ್ಟ್, ರಾಜಾಗಢ್, ಕರೋಲ್ ಭಾಗ್, ಈ ಹತ್ರ ಇರೋ ರೋಡ್ಸ್ಗಳೆಲ್ಲ ವಿವಿಐಪಿಗಳಿರೋ ಏರಿಯಾಗಳು. ಸೊ ಅಲೋಡ್ ಇಲ್ಲ. ಕುಲ್ಜಿತ್ ಹೇಳಿದ್ದು ನಿಜ ಆಗಿದ್ರೆ ಆ ಕಂಟೈನರ್ ವಜೀರ್ಪುರ್, ಚಂದ್ರಾವಲ್, ಧರ್ಮಾಪುರ ರೋಡ್, ಜಹಾಂಗೀರ್ಪುರಿ ಇದೆಲ್ಲ ಇರೋ ರಿಂಗ್ ರೋಡ್ ಹತ್ರನೇ ಎಲ್ಲೋ ತಿರುಗಾಡ್ತಾ ಇರಬೇಕು. ಪ್ರವಾಣಿಯ, ನೀನೇನಾದರೂ ಟ್ರೈ ಮಾಡ್ಬೋದಾ? ಮ್ಯಾಮ್, ಸಿಸಿಟಿವಿ ಫುಟೇಜ್ ಇನ್ನು ಟೋಲ್ಗೇಟ್ ಫುಟೇಜ್ ತೆಗಿಬಹುದು. Google satellite view in the I'll try something, ma'am. Okay, quick, do it. Karthik, ನೀವೇನಕ್ಕ ಹೀಗೆ ಸಡನ್ ಆಗಿ ಇವಾಗ ಹೇಗಿದ್ದೀರಾ ಬಾವಾ? I'm fine, Karthik. ಎಷ್ಟು ಸಲ ಫೋನ್ ಮಾಡ್ದೆ ನಿನಗೆ? ಚಿಕ್ಕ ಮ್ಯಾಚ್ ಟೆನ್ಷನ್ ಅಕ್ಕ. ಇವರು ಜ್ವಾಲಾ ರೆಡ್ಡಿ ತೆಲಂಗಾಣ ಕೋಚ್, ಇವರೆಲ್ಲ ಇವ್ರ ಪ್ಲೇಯರ್ಸ್. ಹಲೋ, ಚೆನ್ನಾಗಿದ್ದೀರಾ? ನಮ್ ಪ್ಲೇಯರ್ಸ್ ಎಲ್ಲ ಎಲ್ಲಿ? ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾವಿಬ್ರು ನಾಳೆ ಮ್ಯಾಚ್ಗೋಸ್ಕರ ಚಿಕ್ಕ ಟ್ಯಾಕ್ಟಿಕ್ಸ್ ಮಾತಾಡ್ತಿದ್ವಿ. ಚಾಯ್ ಬಿಸ್ಕಿಟ್? ಥ್ಯಾಂಕ್ಸ್ ಅಮ್ಮ. ಫೋನ್ ತೆಗಿತಿರ್ಲಿಲ್ಲ ಅಂತ ಭೂಮಿ ಟೆನ್ಷನ್ ಮಾಡ್ಕೊಂಡಿದ್ಲು, ನೋಡ್ಕೊಂಡು ಹೋಗೋಣ ಅಂತ ಬಂತು. ಎಲ್ಲ ಓಕೆ ಅಲ್ವಾ? ಓಕೆ ಬಾವಾ, ಎವ್ರಿಥಿಂಗ್ ಓಕೆ. ಎನರ್ಜಿ ಡ್ರಿಂಕ್ಸ್ ಮಕ್ಕಳಿಗೋಸ್ಕರ. ಆಫೀಸ್ ಹೋಗ್ಬೇಕು ಕಣೋ. ಗುಡ್ ಲಕ್ ಫಾರ್ ಯು ಫೈನ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಬಾವಾ. ನಾಳೆ ಮ್ಯಾಚ್ ಅಲ್ಲಿ ಸಿಗೋಣ ಕಣೋ. ಆ ವಿಡಿಯೋಲಿ ಈ ಹುಡುಗಿನೂ ಕೂಡ ನೋಡ್ದೆ. ಯಾ, they are worrying about something. Don't worry, I'll find out. ಏನೋ ಸಾವನ್ನ ಹುಡ್ಕೊಂಡು ನಿನ್ ಭಾವ ಬಂದಿದ್ರೆ ಸಾಯಿಸೋದ್ಬಿಟ್ಟು ಏನ್ ಮಾಡ್ತಿದ್ಯಾ? ಕಣ್ಣು ಮುಂದೆ ಕಾಣಿಸಿದ್ರು ನೀನ್ ಸಾಯಿಸಕ್ಕಾಗ್ಲಿಲ್ಲ. ನನಗ್ ಗೊತ್ತಾಗ್ತಿದ ಕಣೋ ನಿನ್ ಪ್ರೀತಿ. ನಿನಗೊಂದು ಬ್ರೇಕಿಂಗ್ ನ್ಯೂಸ್ ಹೇಳಲಾ? ನಾನ್ ನಾಳೆ ಬೇಲ್ ಮೇಲೆ ಆಚೆ ಬರ್ತಿದ್ದೀನಿ. ಅಷ್ಟ್ರೊಳಗೆ ಸಾಯಿಸಿದ್ರೆ ನಿನ್ ಭಾವ ಒಬ್ನೇ, ಇಲ್ಲಾಂದ್ರೆ ನಿನ್ ಭಾವ ಈ ಹುಡುಗಿರು ಯಾರು ಉಳಿಯಲ್ಲ. ಅಲ್ಲಿರೋ ಹುಡುಗಿರು ಹೇಗಿದಾರೋ ಒಂದು ಸ್ಯಾಂಪಲ್ ವಿಡಿಯೋ ಕಳಿಸ್ತೀನಿ, ಅದ್ರ ಮೇಲೆ ನಿನ್ನೆಷ್ಟ. ರಿಲ್ಯಾಕ್ಸ್ ಕಾರ್ತಿ, ರಿಲ್ಯಾಕ್ಸ್, ಏನು ಆಗಲ್ಲ. भाई माकन भाई का फोन, उन लोग का वीडियो भेजने को बोला. चलो लाइन पे खड़े हो जाओ. अश्विन इनको वीडियो ಕಳಿಸ್ತೀನಿ. ಈ ವಾಲ್ ಮೇಲ್ ಪ್ರಾಜೆಕ್ಟ್ ಮಾಡಿ. यस मैम. ಕಾರ್ತಿ ಒಂದ್ಸಲಿ ನೋಡು, ಅವರು ಏನೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಇನ್ನೊಂದ್ಸಲ ಪ್ಲೇ ಮಾಡು. It's a phone number 734105892 6. Tiger Singh, Uttar Pradesh, ma'am. Andre idu container nalli iro number agirutte. Track martiya? Of course, sir. Then do it. They are moving. Mangal Pandey Marg, Azad Park hatra. Neen horodu. Nan guide martini. अरे छोड़ो, गाड़ी रोक. पेप्सी आंटी का डाबा आ गया. सुन बेटा, तू एक राउंड मार के आ, मैं इधर एक राउंड मार के आता हूँ. समझ गया ना? चल निकल. अरे ಏನಂತ ಹೇಳಿ ನನ್ನ ಬಾಲುಣ್ಣ ಬ್ರಾಟ್ ಅಪ್ ಕಥೆಯ ಹೇಳಿ ರಾಜಾ. ನಮ್ಮಮ್ಮನ ಮದುವೆಗೆ ಮುಂಚೆ ಹೊಟ್ಟೆಗೆ ಬಿದ್ದೇನು, ತಿಂಗಳು ತುಂಬೋಕು ಮುಂಚೆ ಭೂಮಿಗೆ ಬಿದ್ದೇನು, ಹರಿಯಾಣೆ ತುಂಬೋ ಮುಂಚೆ ವಯಸ್ಸಿಗೆ ಬಿದ್ದೇನು. ನನ್ನ ಹತ್ರ ನೋಡಿ ನಾನು ಏನೋ ಆಗ್ತೀನಿ ಅನ್ಕೊಂಡ್ರು, ಆದ್ರೆ ನಾನು ಕ್ಲಾಸಿಗೆ ಬಂದಾಗ್ಲೇ ಬೇಲಿಯನ್ನು ಹಾರಿದ್ದೆ. ಅಹಬಿಯು ದಾಟೋ ಮುಂಚೆನೆ ಬಾಯ್ ಫ್ರೆಂಡ್ ನ ಬದಲಾಯಿಸಿದೆ. ನಾನೇ ಆಂಟಿ, ಯಾವ ಊರಾದ್ರೆ ನನಗೇನು, ನಾನಿದ್ದಲ್ಲೇ ಹನಿಮೂನು. ನನ್ನ ಹೆಸರೇ ಪೆಪ್ಸಿ ಆಂಟಿ, ನನ್ನ ಮದುವೆಗೆ ನಾನೇ ಆಂಟಿ, ಯಾವ ಊರಾದ್ರೆ ನನಗೇನು, ನಾನಿದ್ದಲ್ಲೇ ಹನಿಮೂನು. ಜ್ವರ, ಇಲ್ಲಿ ಕಂಟೈನರ್ ಏನೂ ಇಲ್ಲ. ಅವನಲ್ಲೇ ಇದ್ದಾನೆ. ಗಳು ನನ್ನೊಡನೆ ಈ ಕಾರ್ಪೊರೇಟ್ಗಳಿಗೆ ಕೇರಫ್, ಹುಡುಗರಿಗೆಲ್ಲ ವಾಟ್ಸಪ್, ಬ್ರಹ್ಮಚಾರಿಗಳು ಕೇರಫ್, ಮದುವೆಯಾದವರ ಸೆಂಡ್ ಆಫ್, ಆದ್ರೂ ನೈಟ್ ಆದ್ರೂ ನಾ ಬಂದರೆ ಎಲ್ಲರೂ ಫ್ಯೂಸ್ ಆಫ್. ಬೇಬಿ ಸಾಲ ಬಿಸಿ. ನನ್ನ ಹೆಸರೇ ಪೆಪ್ಸಿ ಆಂಟಿ, ನನ್ನ ಮದುವೆಗೆ ನಾನೇ ಆಂಟಿ, ಯಾವ ಊರಾದ್ರೆ ನನಗೆ ನಾನಿದ್ದಲ್ಲೇ ಹನಿಮೂನು. ನನ್ನ ಹೆಸರೇ ಪೆಪ್ಸಿ ಆಂಟಿ, ನನ್ನ ಮದುವೆಗೆ ನಾನೇ ಆಂಟಿ, ಯಾವ ಊರಾದ್ರೆ ನನಗೇನು, ನಾನಿದ್ದಲ್ಲೇ ಹನಿಮೂನು. ಏ ಫೋನ್ ಚಾರ್ಜ್ ಪೆ ಲಗಾ. माखन भैया चिंता मत करो, मैं हूं ना इधर पे. वो लोग जीपीआरएस देख के तेरे पीछे आ रहे हैं. ओके भाई, मैं बाद में बात करता हूँ. क्या हो रहा है इधर? ले 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 इधर लो, ले ले ಏನೋ ಅವನೇ ಅವನೋ ಸಿಎನ್ಎನ್ ನ್ಯೂಸ್ ರಿಪೋರ್ಟರ್ ರಾಜೀವ್ ಸತ್ತ, ನಿನಗೆ ಪೇನ್ ಗೊತ್ತಾಗ್ಲಿಲ್ಲ. ಈಗ ಯಾರೋ ಇನ್ನೊಬ್ನು ನನ್ನ ಮನುಷ್ಯ ಸತ್ತೋದ, ನಿನಗೆ ಪೇನ್ ಗೊತ್ತಾಗ್ತಿಲ್ಲ. ನಿನಗೆ ಪೇನ್ ಅಂದ್ರೆ ಏನು ಅಂತ ಗೊತ್ತು ಮಾಡಿಸ್ತೀನಿ. ನಿನ್ನ ಟೀಮ್ನಲ್ಲೇ ಒಂದು ಪ್ಲೇಯರ್, ಅವಳ ಹೆಸರು ಶೈಲು. ಅವಳು ಚೆನ್ನಾಗಿರ್ತಾಳಂತೆ, ಅವಳ ಆಟ ಇನ್ನೂ ಚೆನ್ನಾಗಿರುತ್ತಂತೆ. ಆಟಕ್ಕೆ ಕೇಳಿದ್ರೆ ಕೋರ್ಟ್ ಬಾರ್ಡರ್ಗಳು ಹುಚ್ಚಿ ಹೊಯ್ಕೊಳ್ತಾವಂತೆ. ಆಟ ನಿಂತೋದ್ರೆ ಹೇಗಿರುತ್ತೆ? ಈಗ್ಲೇ ಹೊರಗೆ ಬಂದೆ, ಇನ್ನು ಸ್ವಲ್ಪ ತಲೆ ಕಂಟೈನರ್ ಒಳಗಿರ್ತೀನಿ. ನೀನಿರೋ ಜಾಗದಿಂದ ಎದ್ದು 7 ಕಿಲೋಮೀಟರ್ ಎಡಕ್ ಬಂದ್ರೆ ಹೈವೇ, ಅಲ್ಲಿಗೆ ಬಂದು ಅವಳ ಬಾಡಿನ ತಗೊಂಡು ಹೋಗು. ಬಾ ಶೈಲು, ಬಾ ಬಾ ನನ್ನ ಮಗನೇ. ಬದುಕಿದಾಳೆ ಅಂತ ಹ್ಯಾಪಿಯಾಗಿ ಫೀಲ್ ಆಗ್ತಿದ್ಯಾ? ನಿನ್ನ ರಿಲ್ಯಾಕ್ಸ್ ಆಗೋದಕ್ಕೆ ಬಿಡಲ್ಲ ಕಣೋ. ಯಾರನ್ನೆಲ್ಲ ನೀನ್ ಮ್ಯಾನೇಜ್ ಮಾಡ್ತಿದ್ಯೋ ಅವರೇ ನಿನ್ನ ಹತ್ರಕ್ಕೆ ಬಂದ್ರೆ, ಅವರೇ ನಿನ್ ಕಣ್ಣೆದ್ರೆ ಕಾಣಿಸಿದ್ರೆ ತಿರುಗಿ ನೋಡೋ ಮಗನೇ. ನೀನು ನೀನು ನಮ್ ಎಲ್ಲರ ಕತ್ತು ಕುಯ್ದಿದ್ಯಾ ಕಣೋ. ಅವತ್ತು ಪ್ರೆಸಿಡೆಂಟ್ ಅವರು ಸರಿಯಾಗಿ ಹೇಳಿದ್ರು, ಅಲ್ಲಿರೋ ಹೆಣ್ಮಕ್ಳಿಗೆ ದಿಕ್ಕಿಲ್ಲ, ನಮ್ಮೂರ್ ಹೆಣ್ಮಕ್ಳನ್ನ ಯಾಕೋ ಕಳಿಸ್ತೀರಾ ಅಂದ್ರು. ನಾವ್ ಕೇಳಿಲ್ಲ ಕಣೋ, ಕೇಳಿಲ್ಲ. ನನ್ನ ಕ್ಷಮಿಸ್ಬಿಡಿ, ನನ್ನಿಂದ ತಪ್ಪಾಗೋಗಿದೆ. ಇವನ್ನ ಕ್ಷಮಿಸಬಾರ್ದು, ಯಾಕೆ ಕ್ಷಮಿಸ್ಬೇಕು? ಅಡಿಗೆ ಮಾಡಿಕೊಂಡು ಬಟ್ಟೆ ಒಕ್ಕೊಂಡು ಮೀನು ಹಿಡ್ಕೊಂಡು ಬದುಕ್ತಾ ಇದ್ದವ್ರಿಗೆ ಒಂದು ಒಳ್ಳೆ ಜೀವನ ಕೊಡ್ತೀನಿ ಅನ್ನಲ್ಲ, ಅದಕ್ಕೆ ಅವನ್ನ ಕ್ಷಮಿಸಬಾರ್ದು. ಊರಲ್ಲಿ ಹೆಣ್ಮಕ್ಳೆಲ್ರು ಓದೋಕ್ಕೋಸ್ಕರ ಊರನ್ನ ದಾಟು ಹೋಗ್ಬಾರ್ದು ಅಂತ ಹೇಳ್ದ ಅಲ್ವಾ, ಅದಕ್ಕೆ ಇವನ್ನ ಕ್ಷಮಿಸಬಾರ್ದು. ಮಕ್ಕಳು ಕಾಣಿಸ್ತಾ ಇಲ್ಲ ಅನ್ನೋ ವಿಷಯ ಗೊತ್ತಾದ್ರೆ ನಮ್ಮ ಗುಂಡಿಗೆ ಎಲ್ಲ ನಿಂತು ಹೋಗುತ್ತೋ ಅಂತ ತನ್ನ ಪ್ರಾಣನ ಅಂಗೈಲಿಟ್ಕೊಂಡು ಒತ್ತಾಡ್ತಾ ಇದ್ದಾನಲ್ಲ, ಅದಕ್ಕೆ ಇವನ್ನ ಕ್ಷಮಿಸಬಾರ್ದು ಕಣೋ. ಕಾಲ್ ಹತ್ರ ಕೂತ್ಕೋಬೇಕಾಗಿರೋದು ನೀನಲ್ಲ ಕಣೋ, ನಾವು. ಎದ್ದಳು. ಒಂದೂರಲ್ಲಿ ಒಬ್ಬ ಕುಡುಕ ಇದ್ದ. ದಿನದ 3 ಹೊತ್ತು ಕುಡಿತಿದ್ದವನ್ಗೆ 30 ವರ್ಷ ಆದ್ರೂ ಕೂಡ ಮದುವೆ ಆಗ್ಲಿಲ್ಲ. ಅವರಕ್ಕ ಹೋಗ್ಲಿ ಪಾಪ ಅಂತ ತನ್ನ ಸ್ವಂತ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡಿಸಿದ್ಲು. ಮದುವೆ ಆಗಿ 1 ವರ್ಷ ಆದ್ಮೇಲೆ ಅವಳ ಮಗಳಿಗೆ ಒಂದು ಮಗು ಹುಟ್ಟಿತು. ಹೆಣ್ಣು ಮಗು ಹುಟ್ಟಿತು ಅಂತ ತೊಟ್ಲಲ್ಲೇ ಆ ಮಗುನ ಸಾಯಿಸ್ಬೇಕು ಅಂತ ಅನ್ಕೊಂಡ. ಆದ್ರೆ ಸ್ನಾನಕ್ಕೆ ಹೋಗಿದ್ದ ಅವನ ಹೆಂಡತಿ ಮಾಂಗಲ್ಯ ನೋಡಿ ಯಾವುದೇ ಕಾರಣಕ್ಕೂ ಇದು ಬಿಡಬಾರ್ದು ಅಂತ ಆ ಸರನ ಎತ್ಕೊಂಡು ವೈನ್ ಸ್ಟೋರ್ ಓಡೋದ. ಸ್ವಲ್ಪ ದಿವಸ ಆದ್ಮೇಲೆ ಮಗು ಹುಷಾರಿಲ್ಲ ಅಂತ ಆಸ್ಪತ್ರೆ ಕರ್ಕೊಂಡು ಹೋಗೋವಾಗ ಕೆರೆಗೆ ಎಸ್ತ್ ಬಿಡೋಣ ಅಂತ ಅನ್ಕೊಂಡ. ಆದ್ರೆ ಆ ಮಗು ಕಾಲಿಗೆ ಹಾಕಿದ್ದ ಗೆಜ್ಜೆನ ನೋಡಿದ ಕೂಡ್ಲೆ ಸುಮ್ಮನಾಗ್ಬಿಟ್ಟ. ಅದಾದ್ಮೇಲೆ ಆ ಮಗು ಸ್ಕೂಲಿಗೆ ಸೇರ್ಕೋತು. ಕ್ಲಾಸ್ಗೆ ಫಸ್ಟ್ ರ್ಯಾಂಕ್ ತಗೊಂಡ್ಲು. ಹೆಡ್ ಮಾಸ್ಟ್ರು ನಿನಗೇನ್ ಬೇಕು ತಾಯಿ ಅಂತ ಕೇಳಿದ್ದಕ್ಕೆ ನಮ್ಮ ಅಪ್ಪನಿಗೆ ಯಾವ್ದಾದ್ರು ಕೆಲಸ ಕೊಡಿ ಅಂತ ಕೇಳಿದ್ಲು. ಅವನು ಗೊತ್ತಿರೋ ಬ್ಯಾಂಕ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲ್ಸಕ್ಕೆ ಸೇರಿಸ್ದ. ಅದಾಗಿ ಒಂದ್ ಸ್ವಲ್ಪ ದಿವಸಕ್ಕೆ ಇಡೀ ಜಿಲ್ಲೆಗೆ ಅವಳು ಆಟದಲ್ಲಿ ಫಸ್ಟ್ ಬಂದ್ಲು. ಅವಳಿಂದಾಗಿ ಅವಳ ಅಮ್ಮ ಅಪ್ಪನ ಹೆಸರು ಪೇಪರ್ ಅಲ್ಲಿ ಬರೋ ಹಾಗಾಯ್ತು. ಮಗಳಿಂದ ಅವನಿಗೆ ಕೆಲಸ ಸಿಕ್ತು, ಗೌರವ ಸಿಕ್ತು, ಸಮಾಜದಲ್ಲಿ ಅವನಿಗೊಂದು ಸ್ಥಾನ ಸಿಕ್ತು. ಹುಟ್ಟದಾಗಿಂದ ಅವಳನ್ನ ಅವನು ಸಾಯಿಸ್ಬೇಕು ಅಂತಾನೇ ಇದ್ದ. ಒಬ್ಬ ಕೆಟ್ಟ ತಂದೆಯಾಗಿ ಅವಳನ್ನ ಸಾಯಿಸಕ್ಕಾಗ್ಲಿಲ್ಲ. ಈ ಹೆತ್ತ ತಂದೆನೇ ಅವಳನ್ನ ಸಾಯಿಸಕ್ಕಾಗ್ಲಿಲ್ಲ, ಇನ್ನ ಕಚಡ ನನ್ನ ಮಗ ಯಾರೋ ಅವಳನ್ನ ಸಾಯಿಸೋದಿಕ್ಕೆ. ಅವಳಿಗೆ ಸಾವಿಲ್ಲ, ಸಾವು ಬರಲ್ಲ. ಕರ್ಕೊಂಡ್ ಬರ್ತೀವಿ, ನೀನ್ ಉಳಿದ ಪ್ಲೇಯರ್ಸ್ ಕರ್ಕೊಂಡ್ ಬಾ. ನೀನೇ ಹೇಳಿದ್ದಲ್ಲೋ ಒಂದು ಕೆರಡು ಬಿಡದಾಗ ಕರ್ಕೊಂಡ್ ಬರ್ತೀನಿ ಅಂತ, ಕರ್ಕೊಂಡ್ ಬಾ. ನಿನ್ನ 12 ಜನ ಟೀಮ್ನ ನಾನೇ ಕಿಡ್ನಾಪ್ ಮಾಡಿದ್ದೀನಿ. ಯಾವ ಕೈಗಳಿಂದ ನನ್ನ ತಮ್ಮನ್ನ ಮುಂದೆ ನಿಂತು ಸಾಯಿಸಿದ್ಯೋ ಅದೇ ಕೈಗಳಿಂದ ನಿನ್ನ ಭಾವನ್ನ ಸಾಯಿಸಿದ್ರೆ ಈ ಹುಡುಗಿರ್ನ ಬಿಟ್ಬಿಡ್ತೀನಿ. ಮ್ಯಾಟರ್ ನಿನ್ ಭಾವನಿಗೆ ಗೊತ್ತಾದ್ರು, ಡೆಲ್ಲಿ ಪೊಲೀಸ್ ಗೊತ್ತಾದ್ರು, ಹುಡುಗಿರ ಬಾಡಿ ಪಾರ್ಟ್ಸ್ ಇಂಡಿಯಾ ಗೇಟ್, ಕುತುಬ್ ಮಿನಾರ್, ಲೋಟಸ್ ಟೆಂಪಲ್, ಈ ತರ ಒಂದೊಂದು ಕಡೆ ಒಂದೊಂದು ಪಾರ್ಟ್ ಸಿಗುತ್ತೆ. ಅವನು ಹಾಗಿರೋದಕ್ಕೆ ಕಾರಣ ಇದಾ? ಭೂಮಿ, ಆ ಕಣ್ಣಿಂದ ಬರ್ಬೇಕಾಗಿರೋದು ಕಣ್ಣೀರಲ್ಲ, ಅವ್ರು ಗೆದ್ಮೇಲೆ ಆನಂದ ಬಾಷ್ಪ. ನೀನ್ ಕೂತ್ಕೋಬೇಕಾಗಿರೋದು ಇಲ್ಲಲ್ಲ ಸ್ಟೇಡಿಯಂ ಅಲ್ಲಿ. ಮಾಖನ್ ಜಗಳ ಮೊದಲು ಶುರು ಆಗಿದ್ದು ನನ್ ಜೊತೆ, ಅದನ್ನ ನಾನೇ ಪೂರ್ತಿ ಮಾಡ್ತೀನಿ. ಅವನ್ ಪ್ರಾಣ ತೆಗೆದಾದ್ರು ನನ್ ಪ್ರಾಣ ಕೊಟ್ಟಾದ್ರು ಮಕ್ಕಳನ್ನ ನಿನ್ ತಮ್ಮನ್ನ ಸ್ಟೇಡಿಯಂಗೆ ಕಳಿಸ್ತೀನಿ. ಮಾಖನ್ ಸಿಂಗ್, ಆವಾಜ್ ನೀಚೆ. ನಿನಗ್ ಬೇಕಾಗಿರೋದು ನನ್ ಪ್ರಾಣನೇ ಅಲ್ವಾ? ಆ ಮಕ್ಕಳನ್ನ ಬಿಟ್ಬಿಡು. ಏನೋ SP ಸಾಹೇಬ್ರೆ, ಬಿಟ್ಬಿಡೋದು ಗನ್ ನಿಂದು ಯೂಸ್ ಮಾಡಿದವನು, ನನ್ನ ಹುಡುಕೊಂಡು ನೀನ್ ಬಂದಿದೀಯಾ, ನಿನ್ನ ಹುಡುಕೊಂಡು ನಿನ್ ಬಾಮೈದ ಬರ್ಬೇಕಲ್ಲ. गाड़ी रुके चलाओ। ನನ್ನ ಲೈಫಲ್ಲಿ ಬಂದು ನನ್ನ ಸಾಮ್ರಾಜ್ಯನ್ನೇ ನಾಶ ಮಾಡಿಬಿಟ್ಟ. ಜೇಲಲ್ಲಿ ಮೈದಾ ರೊಟ್ಟಿಗಳನ್ನ ತಿನ್ನಿಸ್ಬಿಟ್ಟ. ಮತ್ತೆ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ನಿನ್ ಕಬಡ್ಡಿ ಪ್ಲೇಯರ್ಸ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡೆ. तेरे इन बच्चे लोगों को 5 मिनट में अफगानिस्तान भेज दूंगा. तेरा जीजा 5 मिनट में मर जाएगा. ನನ್ನ ಆಟ ಮುಗಿಯೋದಕ್ಕೆ 5 ನಿಮಿಷ ಹಿಡಿಯುತ್ತೆ. ನಿನಗೂ ಅಷ್ಟೇ ಟೈಮ್ ಕೊಡ್ತಿದ್ದೀನಿ. ಆ ಹುಡುಗಿರೆಲ್ಲಿದರೂ ಹುಡುಕಿದ್ರೆ ಕನಿಕರ ತೋರಿಸ್ತೀನಿ. ಭಾವನ ಹುಡುಗಿರ ಡಿಸೈಡ್ ಮಾಡ್ಕೊಂಡ ನಮ್ಮ ಮಗನೇ. ಕಾರ್ತಿ, ಪೊಲೀಸ್ ಬ್ಲಡ್ಗೆ ಪೌರುಷ ಜಾಸ್ತಿ. ನನ್ನ ದೇಹದಲ್ಲಿ 1 ಡ್ರಾಪ್ ಉಳಿದ್ರು ನಾನು ಬದುಕ್ತೀನಿ. ಆದ್ರೆ ಆ ಮಕ್ಕಳು ಬದುಕಬೇಕು. ನಿನ್ನ ಆಸೆ ಬದುಕಬೇಕು. ಹೋಗು. ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡೋದಕ್ಕೆ. ನೋಡಿ ಈ ಮೆಗಾ ಫೈನಲ್. ಇಗ್ನಿಷನ್ ಆನ್ ಆಗಿರಬೇಕು, ನಿನ್ ಕಾರ್ ಆಕ್ಸಿಲೇಟರ್ ಮೇಲೆ ಇರಬೇಕು, ಗಾಡಿ ಗೇರ್ ಅಲ್ಲಿ ಇರಬೇಕು, ಕರೆಕ್ಟ್ ಆಗಿ ಇವ್ರ ಟೈಮ್ ಗೆ ಕೋರ್ಟ್ ಅಲ್ಲಿ ಇರಬೇಕು. ಅರ್ಥ ಆಯ್ತಾ? ಪಂಜಾಬ್ ಟೀಮ್ ಸಿದ್ಧವಾಗಿದೆ ಕೋರ್ಟ್ ಅಲ್ಲಿ. ಆಂಧ್ರ ಪ್ರದೇಶ ಟೀಮ್ ವಿದಿನ್ 30 ಸೆಕೆಂಡ್ಸ್ ಅಲ್ಲಿ ಫೈನಲ್ ಕಾಲ್ ಒಳಗೆ ಎಂಟರ್ ಆಗಲಿಲ್ಲ ಅಂದ್ರೆ ಪಂಜಾಬ್ ಟೀಮ್ ನ ಚಾಂಪಿಯನ್ ಅಂತ ಡಿಕ್ಲೇರ್ ಮಾಡೋ ಚಾನ್ಸ್ ಇದೆ. 10 9 8 7 6 5 4 ಎಂಟರಾದ ಎಲ್ಲರಿಗೂ ಫೇವರೇಟ್ ಆಗಿರುವ ಟೀಮ್ ಆಂಧ್ರ ಪ್ರದೇಶ ಟೀಮ್. ಟೋಟಲ್ ನಮ್ಮ ದೇಶನೇ ನೋಡೋಕೆ ಕಾಯ್ತಾ ಇರುವಂತ ದೊಡ್ಡ ಮ್ಯಾಚ್ ಇದು. ತುಂಬಾನೇ ಕುತೂಹಲಕಾರಿ ಮ್ಯಾಚ್ ಇದು. ಆಂಧ್ರ ಪ್ರದೇಶ ವರ್ಸಸ್ ಪಂಜಾಬ್. ಈಗ ನೋಡಿ ಟಾಸ್ ನಡೀತಾ ಇದೆ. ಟಾಸ್ ವಿನ್ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಕಲ್ಯಾಣ್. ಪಂಜಾಬ್ ಟೀಮ್ ಟಾಸ್ ಗೆದ್ದು ತುಂಬಾ ಕಾನ್ಫಿಡೆಂಟ್ ಆಗಿ ಕಾಣಿಸ್ತಿದ್ದಾರೆ. ಇವಾಗ ಫಸ್ಟ್ ರೈಡ್ ಆಂಧ್ರ ಪ್ರದೇಶ ಟೀಮ್ ಕಡೆಯಿಂದ, ಆದ್ರೆ ಕೋಚ್ ಅನ್ನ ಮಿಸ್ ಮಾಡ್ಕೋತಿರೋ ಹಾಗೆ ಕಾಣಿಸ್ತಿದೆ ಕಲ್ಯಾಣ್. ದಿ ಹಾಟ್ ಫೇವರೇಟ್ ಕ್ಯಾಪ್ಟನ್ ಪಂಜಾಬ್ ಟೀಮ್ ಇಂದ ಚೆನ್ನು ಕಾಟ್. ಒಳ್ಳೆ ಇನಿಷಿಯೇಟಿವ್ ಅಂಡ್ ಡಿಫೆಕ್ಟಿವ್ ಮಾಡಲ್ ಇದ್ದಾರೆ ಪಂಜಾಬ್ ಟೀಮ್. ಒಂದು ಪಾಯಿಂಟ್ ಕೂಡ ಸಿಕ್ಕಿದೆ ಪಂಜಾಬ್ ಟೀಮ್ಗೆ. ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇಂದು ಟಾಲ್ ರೈಡರ್ ಆಂಧ್ರ ಕಡೆಯಿಂದ ನೋಡ್ಬೇಕು ಪಾಯಿಂಟ್ಸ್ ಗೆಲ್ತಾರ ಇಲ್ವಾ ಅಂತ. ಈಗ ಲೈನ್ ಇಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇದ್ದಾರೆ. ಸ್ಕೋರ್ ಮಾಡಿದ್ರು ನಮ್ಮ ಆಂಧ್ರ ಟೀಮ್. ಹಾಗೆ ಇವಾಗ ಪಂಜಾಬ್ ನ ಸರ್ದಿ. ಆದ್ರೆ ಈ ಸರ್ದಿ ಪಂಜಾಬ್ ತಂಡಕ್ಕೆ ಸಿಕ್ಕಿದೆ 2 ಪಾಯಿಂಟ್. ಪಂಜಾಬ್ ಟೀಮ್ಗೆ ಪಾಯಿಂಟ್ ಮೇಲೆ ಪಾಯಿಂಟ್ ಸಿಗ್ತಾನೆ ಇದೆ. ಪಲ್ಲವಿ, ಆಶಾ, ಸಿಂಧು ಕೇವಲ 3 ಜನ ಮಾತ್ರ ಹೊರಟಿದ್ದಾರೆ ಆಂಧ್ರ ಟೀಮಿಂದ ಟ್ರ್ಯಾಕ್ ಮೇಲೆ. ಈಗ ನೋಡ್ಬೇಕು ಏನಾಗುತ್ತೆ ಅಂತ. ಆಶಾ ಈಗ ರೈಡಿಂಗ್ ಹೋಗಿದ್ದಾರೆ. ಕೋಚ್ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಡೆಫಿನೆಟ್ ಆಗಿ ಕಾನ್ಫಿಡೆಂಟ್ ಇಂದ ಮುಂದೆ ಹೋಗ್ಬೇಕು, ಆದ್ರೆ ಇವ್ರ ಮೂವ್ಮೆಂಟ್ ಅಲ್ಲಿ ಕಾನ್ಫಿಡೆಂಟ್ ಖಂಡಿತ ಕಾಣಿಸ್ತಾ ಇದೆ. ಟ್ಯಾಂಕ್ ಅಂತೂ ನಡೆದಿದೆ, ಏನಂತ ಇದೆ ನೋಡ್ಬೇಕು ಈಗ. ಆಶಾ ಮಗಳೇ, ಓ ಮೈ ಗಾಡ್, ಇಲ್ಲಿ ಆಶಾಗೆ ಇಂಜುರಿ ಆದ ಹಾಗೆ ಕಾಣಿಸ್ತಾ ಇದೆ. ಓಕೆ ಅಲ್ವಾ? ಎಸ್, ವಾರ್ನಿಂಗ್ ಕೊಟ್ಟಿದ್ದಾರೆ. ಪಂಜಾಬ್ ಟೀಮ್ ಕ್ಯಾಪ್ಟನ್ಗೆ ಯೆಲ್ಲೋ ಕಾರ್ಡ್. ಕಾರ್ತಿ, ಆ ಕೂಗನ್ನ ತಡಿಬೇಡ. ಹಸು ಗೂಸ್ಗಳಿಗೆ ಪ್ರಾಣ ಭಯ ತೋರಿಸ್ದವನ್ನ ಪ್ರಾಣ ಹೋಗೋದನ್ನ ನಾನು ನೋಡ್ಬೇಕು. आज के दिन तेरे जीजा और तेरे खून के साथ फिर से ये जमीन धोऊंगा. ಕಬಡ್ಡಿ ಮೈದಾನದಲ್ಲಿ ಆಡಿದ್ರೆ ಆಟ, ಹೊರಗಡೆ ಆಡಿದ್ರೆ ಬೇಟೆ. ಪಂಜಾಬ್ ಕ್ಯಾಪ್ಟನ್ ಈಗ ರೈಡಿಗೆ ಹೋಗಿದ್ದಾರೆ, ಏನಾಗುತ್ತೆ ಅಂತ ನೋಡ್ಬೇಕು. ನಾವು ಇವ್ರನ್ನ ಒಂದ್ಸಲನಾದ್ರೂ ತಡಿತಾರಂತ ನೋಡ್ಬೇಕು. 5 ಪಾಯಿಂಟ್ಸ್, ಮತ್ತೆ 5 ಪಾಯಿಂಟ್ಸ್ ನ ಕಳ್ಕೊಂಡ್ರು ಆಂಧ್ರ ಟೀಮ್ನವರು. ಇನ್ನೊಂದ್ಸಲ ಫೇಲ್ ಆಗಿದ್ದಾರೆ ಪಂಜಾಬ್ ಟೀಮ್ ಕ್ಯಾಪ್ಟನ್ ತಡೆಯೋದಕ್ಕೆ ಆಂಧ್ರ ಟೀಮ್ನವರು. 21-27 ಕ್ಲಿಯರ್ ಫೇವರೇಬಲ್ ಆಗಿ ಪಂಜಾಬ್ ಇದೆ. 46 ನ್ಯಾಷನಲ್ ವಿಮೆನ್ ಚಾಂಪಿಯನ್ಶಿಪ್ ಟ್ರೋಫಿನ ತಗೋಬೇಕು ಅಂದ್ರೆ ಆಂಧ್ರ ಟೀಮ್ ಕ್ಲಿಯರ್ ಆಗಿ ಪಂಜಾಬ್ ಟೀಮ್ ನ ಆಲ್ ಔಟ್ ಮಾಡ್ಲೇಬೇಕು. ಪಂಜಾಬ್ ಟೀಮ್ ಅಲ್ಲಿ ಕಾನ್ಫಿಡೆಂಟ್ ಅಂಡ್ ಆಟಿಟ್ಯೂಡ್, ರೈಟ್ ಗೆ ಹೋಗೋ ಆಶಾ ಮುಖದಲ್ಲಿ ನರ್ವಸ್ನೆಸ್. ಶಿ ಇಸ್ ಗೋಯಿಂಗ್ ಟು ಫೈಟ್ ಔಟ್. ಆಶಾ ಲುಕ್ಸ್ ಇಂಪಾಸಿಬಲ್. ಕಲ್ಯಾಣ, somebody has to resist Shaila. I'm very sorry Andhra Pradesh team. ಶೈಲು, ಜೀವನದಲ್ಲಿ ಕಷ್ಟ ಬಂದ ಪ್ರತಿ ಸಲ ಕೋಚ್ ಮತ್ತೆ ನಿನ್ನವರು ಪಕ್ಕದಲ್ಲಿರೋದಿಲ್ಲ. ನಿನ್ನ ಕಷ್ಟನ ನೀನೇ ಎದುರಿಸ್ಬೇಕು. ಕಬಡ್ಡಿಯಲ್ಲಿ ಡಿ ಇದೆ, ಆಗಿರೋದನ್ನೆಲ್ಲ ನೋಡಿ ಡೆಲ್ಲಿಯಲ್ಲಿ ನೀವಿಡೋ ಹೆಜ್ಜೆ ನಮ್ಮ ಊರಿನ ಪ್ರತಿ ಮನೇಲಿ ಕೇಳಿಸ್ಬೇಕು. 6 points difference in the Shailuride ಹೋಗ್ತಿದ್ದಾರೆ. ಆಂಧ್ರ ಪ್ರದೇಶ್ ಟೀಮ್ ಚಾಂಪಿಯನ್ ಆಗಬೇಕು ಅಂದ್ರೆ 7 points ಬೇಕು, ಅಂದ್ರೆ ಪಂಜಾಬ್ ನ ಆಲ್ ಔಟ್ ಮಾಡಬೇಕು. ಕೋಚ್ ಆದ ಕಾರ್ತಿಕ್ ಅವರು ಬಂದಿದ್ದಾರೆ. ಆಂಧ್ರ ಪ್ರದೇಶ್ ಟೀಮ್ ಹಾಗೂ ಶೈಲು ಇರೋ ಪರಿಸ್ಥಿತಿಯಲ್ಲಿ ಮೋರಲ್ ಸಪೋರ್ಟ್ ಅತ್ಯವಶ್ಯಕ. ಕೊನೆ ಮೂಮೆಂಟ್ ಅಲ್ಲಿ ಕೋಚ್ ಆಗಿರೋ ಕಾರ್ತಿಕ್ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಶೈಲುರೈಡ್ ಹೋಗ್ತಿದ್ದಾರೆ. ಒಟ್ಟಿನಲ್ಲಿ ಆಂಧ್ರ ಪ್ರದೇಶ ಟೀಮ್ ಗೆಲ್ಬೇಕು ಅಂದ್ರೆ 7 points ಬೇಕಾಗಿದೆ. ಪ್ರಪಂಚವೇ ಕೈಯಲ್ಲಿಡು, ಹೆಜ್ಜೆಯನ್ನು ಮುಂದಿಡು, ಭೂಮಿಗೆ ನಿನ್ನ ಕಾಲ ಗುರುತು ಅನ್ನು ಒತ್ತಿಡು. ನಿನ್ನ ಹೆಸರ ಕೂಗುತ್ತಾ ಬಾನಲ್ಲಿ ತೇಲಿ ಹಾರುತ್ತಿಹುದು ಬಾವುಟ. ಗೆಲುವೆ ಬಲವೇ ಛಲವೇ ಕಬಡ್ಡಿ 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 ಸಿಟಿ ಕಟ್ಟು ಹಿಡಿದು ಬಗ್ಗು ಬಡೆವ ತೋಳು ಬಲವ ನಿನ್ನ ಕಾಯೋ ಅಸ್ತ್ರ. ಚಲೋ ಮನೆಯ ಬೆಳಗು ಕೈಗಳೇನೆ ಬದುಕು ನಡೆಸುವಂತ ಸಿದ್ಧ ಮಂತ್ರ. ಇದ್ದ ಹಾಗೆ ಬಿದ್ದು ಹೋಗೋ ಮರ.